ದೇವಜನರೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಈ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಮತ್ತೊಂದು ಸಾರಿ ಈ ವಿಧದಲ್ಲಿ ಈ ಮಾಧ್ಯಮದ ಮುಖಾಂತರವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಲಿಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ವೀಕ್ಷಿಸ್ತಾ ಇರೋದಾದರೆ ಇದನ್ನು ಶೇರ್ ಮಾಡಿರಿ, ಇತರರು ಸಹ ನಮ್ಮೊಂದಿಗೆ ಸೇರಿ ಭಾಗಿಯಾಗಲಿ. ಪ್ರಾರ್ಥಿಸುವುದಕ್ಕೆ ಭಾಗಿಯಾಗಿರುವಂಥ ಎಲ್ಲ ದೇವ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸುವನು. ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಎಡಬಿಡದೆ ನಾವು ಮಾಡುವಂಥ ಒಂದೇ ಒಂದು ಸಂಗತಿ ಇರುವುದಾದರೆ ಅದು ಪ್ರಾರ್ಥನೆ ಮಾತ್ರ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗಬಾರದು, ಬೇಸರಗೊಳ್ಳಬಾರದು. ಸತತವಾಗಿ ನಾವು ದೇವರ ಮುಖವನ್ನು ಹುಡುಕುವಾಗ ಸಂಗತಿಗಳು ಬದಲಾಗುವಂಥದ್ದಾಗಿದೆ. ಈ ಸಮಯದಲ್ಲಿ ಕೂಡ ನಮ್ಮ ದೇವಾದಿ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನಾದಂಥ ದೇವರನ್ನು ಹಾಡುಗಳ ಮುಖಾಂತರವಾಗಿ ಕರ್ತನ ನಾಮವನ್ನು ಮಹಿಮೆ ಪಡಿಸುವ ಬನ್ನಿ. ಎನಿಸಲಾರದ ಶುಭವು ಬರುವುದು, ಕನ್ನೆತ್ತಿ ನೋಡುವೆನು. ಮಾರ್ಪಡದು ಆತನ್ ಕೃಪೆಯು ಎಂದೆಂದು, ಆದರನೇ ಆತನೇ. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ಭೂಮ್ಯಾಕಾಶವನ್ನು ಸೃಷ್ಟಿಸಿದ ಯೆಹೋವಾ ದೇವರಿಂದಲೇ, ಭೂಮ್ಯಾಕಾಶವನ್ನು ಸೃಷ್ಟಿಸಿದ. ಎನಿಸಲಾರದ ಶುಭವು ಬರುವುದು, ಕನ್ನೆತ್ತಿ ನೋಡುವೆನು. ಎನಿಸಲಾರದ ಶುಭವು ಬರುವುದು, ಕನ್ನೆತ್ತಿ ನೋಡುವೆನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ಬೆಟ್ಟಗಳು ಅಗಲಿ ಹೋದರು, ಭೂಮಿ ಅಳಿದು ಮಾರ್ಪಟ್ಟರು. ಬೆಟ್ಟಗಳು ಅಗಲಿ ಹೋದರು, ಮಾರ್ಪಡದು ಆತನ ಕೃಪೆಯು ಎಂದೆಂದು, ಆದರನೇ ಆತನೇ. ಮಾರ್ಪಡದು ಆತನ ಕೃಪೆಯು ಎಂದೆಂದು, ಆದರನೇ ಆತನೇ. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ನನ್ನ ಕಾಲ್ಗಳು ಜಾರದಂತೆ ನಿದ್ರಿಸದೆ ಕಾಯುವ ದೇವ, ನನ್ನ ಕಾಲ್ಗಳು ಜಾರದಂತೆ ಇಸ್ರಾಹೇಲರ ಕಾಯುವ ದೇವ ಎಂದೆಂದು ನಿದ್ರಿಸನು. ಇಸ್ರಾಹೇಲರ ಕಾಯುವ ದೇವ ಎಂದೆಂದು ನಿದ್ರಿಸನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕನ್ನೆತ್ತಿ ನೋಡುವೆನು. ಬಲಗಡೆಯ ನೆರಳಂತಿಹನು ಬೀಳದಂತೆ ಕಾಯುವ ದೇವರು, ಬಲಗಡೆಯ ನೆರಳಂತಿಹನು. ಹಗಲಲ್ಲಿ ಸೂರ್ಯ, ತಿರುಳಲ್ಲಿ ಚಂದ್ರ ನಿನ್ನನ್ನು ಬಾಧಿಸದು. ಹಗಲಲ್ಲಿ ಸೂರ್ಯ,
ಇರುಳಲ್ಲಿ ಚಂದ್ರ ನಿನ್ನನ್ನು ಬಾಧಿಸದು ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕಣ್ಣೆತ್ತಿ ನೋಡುವೆನು ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕಣ್ಣೆತ್ತಿ ನೋಡುವೆನು ಯಾವ ಕೇಡು ನಿನ್ನ ಬಳಿ ಬರದೆ ಆತ್ಮವನ್ನೇ ಕಾಯುವ ದೇವ ಯಾವ ಕೇಡು ನಿನ್ನ ಬಳಿ ಬರದೆ ಹೋಗುವಾಗಲೂ ಬರುವಾಗಲೂ ಕಾಯುವನು ಎಂದೆಂದಿಗೂ ಹೋಗುವಾಗಲೂ ಬರುವಾಗಲೂ ಕಾಯುವನು ಎಂದೆಂದಿಗೂ ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕಣ್ಣೆತ್ತಿ ನೋಡುವೆನು ನನ್ನ ಸಹಾಯ ಬರುವ ಪರ್ವತ ಕಡೆಗೆ ಕಣ್ಣೆತ್ತಿ ನೋಡುವೆನು ಹೌದು ಸ್ವಾಮಿ ನಮ್ಮನ್ನು ಕಾದು ಕಾಪಾಡುವಂಥ ದೇವರೇ ಹಗಲಲ್ಲಿ ಸೂರ್ಯನಾಗಲಿ ಇರುಳಲ್ಲಿ ಚಂದ್ರನಾಗಲಿ ನಮ್ಮನ್ನು ಬಾಧಿಸುವುದಲೆಂಬುದಾಗಿ ವಾಗ್ದಾನ ಮಾಡಿದ ದೇವರೇ ನಿನ್ನ ಅತ್ಯಮೂಲ್ಯವಾದ ನಾಮವನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ ನಾವು ಹೋಗುವಾಗಲೂ ಬರುವಾಗಲೂ ನಮಗೆ ಶುಭ ಉಂಟಾಗುತ್ತದೆ ಸ್ವಾಮಿ ಎನಿಸಲಾರದಷ್ಟು ಶುಭಗಳನ್ನು ನಮ್ಮ ಜೀವನದಲ್ಲಿ ಮಾಡುವಂಥ ದೇವರೇ ನಿಮಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತೇವೆ ಹಾಲೆಲೂಯ ಪ್ರೀತಿಯುಳ್ಳ ದೇವ ಮಕ್ಕಳೇ ನಮ್ಮ ದೇವರು ಹೊಸ ಗೀತೆಯನ್ನು ಕೊಡುವಂಥ ದೇವರು ಹಲ್ಲೆಲೂಯ ಆತನ ಅಭಿಷೇಕ ಪರಿಮಳ ತೈಲ ನಮ್ಮ ಜೀವನದಲ್ಲಿ ಇರುವಾಗ ಎಲ್ಲ ನೊಗಗಳು ಬೀಳುವಂಥದ್ದಾಗಿದೆ ಕರ್ತನನ್ನು ನಾವು ಆರಾಧಿಸೋಣ ಹಲ್ಲೆಲೂಯ ಕರ್ತನನ್ನು ಆರಾಧಿಸೋಣ ದೇವ ಮಕ್ಕಳೇ ಥ್ಯಾಂಕ್ ಯು ಜೀಸಸ್ ದೇವರೇ ನಿಮ್ಮನ್ನು ಕೊಂಡಾಡುತ್ತೇವೆ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ಸ್ವಾಮಿ ನಿಮಗೆ ಸ್ತೋತ್ರ ಮಹಿಮೆ ಸ್ವಾಮಿ ನನ್ನ ಹೃದಯ ಹೊಸ ಗೀತೆಯಿಂದ ತುಂಬಿ ಯೇಸುವ ಹಾಡುವೆನು ಆತನ ನಾಮ ಅಭಿಷೇಕ ಪರಿಮಳ ತೈಲ ಆತನನ್ನೇ ಪ್ರೀತಿಸುವೆ ಆತನ ನಾಮ ಅಭಿಷೇಕ ಪರಿಮಳ ತೈಲ ಆತನನ್ನೇ ಪ್ರೀತಿಸುವೆ ಹಲ್ಲೆಲೂಯಾ ಸ್ತುತಿ ಹಲ್ಲೆಲೂಯಾ ನನ್ನ ಕರ್ತಾದಿ ಕರ್ತನ ಹಾಡುವೆನು ಹಲ್ಲೆಲೂಯಾ ಸ್ತುತಿ ಹಲ್ಲೆಲೂಯಾ ನನ್ನ ಕರ್ತಾದಿ ಕರ್ತನ ಹಾಡುವೆನು ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ ಗತ ಕಾಲವು ನಮ್ಮನ್ನು ಕಾದನು ಯಾವ ಕೇಡು ಬಾರದಂತೆ ಸ್ವಂತವಾಗಿ ಆಶೀರ್ವಾದವ ತಂದು ಸುಖಬಲ ನೀಡಿದನು ಸ್ವಂತವಾಗಿ ಆಶೀರ್ವಾದವ ತಂದು ಸುಖಬಲ ನೀಡಿದನು ಹಲ್ಲೆಲೂಯಾ ಸ್ತುತಿ ಹಲ್ಲೆಲೂಯಾ ನನ್ನ ಕರ್ತಾದಿ ಕರ್ತನ ಹಾಡುವೆನು ಹಲ್ಲೆಲೂಯಾ ಸ್ತುತಿ ಹಲ್ಲೆಲೂಯಾ ನನ್ನ ಕರ್ತಾದಿ ಕರ್ತನ ಹಾಡುವೆನು ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ ಕೆಳಕಾಲ ಕ್ಷಣ ಮಾತ್ರ ತನ್ಮುಖವ ಕರ್ತನು ಮರೆ ಮಾಡಿ ಕಡುಕೋಪ ನೀಗಿ ತಿರುಗಿ ನನ್ಮೇಲೆ ಕೃಪೆಯನ್ನು ನೀಡಿದನು ಕಡುಕೋಪ ನೀಗಿ ತಿರುಗಿ ನನ್ಮೇಲೆ ಕೃಪೆಯನ್ನು ನೀಡಿದನು ಹಲ್ಲೆಲೂಯಾ ಸ್ತುತಿ ಹಲ್ಲೆಲೂಯಾ ನನ್ನ ಕರ್ತ
ಪಾದಿ ಕರ್ತನ ಹಾಡುವೆನು. ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ. ಎಷ್ಟೊಂದು ಕೃಪೆಯನ್ನು ನಿತ್ಯವು ನೀಡಿದ ಕರ್ತನ ಕೊಂಡಾಡುವೆ. ದೇವರೇ, ಕಡು ಕೋಪದಿಂದ ನಮ್ಮನ್ನು ಶಿಕ್ಷಿಸದೆ ದೇವರೇ ನಮ್ಮನ್ನು ಮನ್ನಿಸಿ ಕ್ಷಮಿಸಿ ತಿರುಗಿ ನಾವು ನೆಲೆ ನಿಲ್ಲುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನೀನು ಒಳ್ಳೆಯ ದೇವರು ಸ್ವಾಮಿ. ನಿನ್ನ ಸಾನ್ನಿಧ್ಯದ ಮುಂದೆ ನಾವು ಬರುತ್ತೇವೆ, ನಮ್ಮ ಕರಗಳನ್ನು ಎತ್ತುತ್ತಾ ನಮ್ಮ ಹೃದಯವನ್ನು ಎತ್ತಿ ನಿನ್ನ ನಾಮವನ್ನು ಘನಪಡಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮ ಕರಗಳನ್ನು ಎತ್ತುತ್ತಾ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯದಿ ಕರಗಳನೆತ್ತಿ ಸ್ತುತಿಸುವ ಹೃದಯ ನಿನ್ನನ್ನು ಆರಾಧಿಸುವೆ. ಹೌದು ಕರ್ತನೇ, ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ನಮ್ಮ ಹೃದಯ ಯಾವಾಗಲೂ ಸ್ತುತಿಯ ದೇವರೇ, ಸ್ತುತಿಯೊಂದಿಗೆ ಸ್ವಾಮಿ ನಿಮ್ಮನ್ನು ಆರಾಧಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಸ್ತುತಿಯಿಂದಲೇ ನೀನು ಮಾಡಿದ ಒಂದೊಂದು ಕಾರ್ಯಗಳಿಗಾಗಿ ನಿಮ್ಮನ್ನು ಆರಾಧಿಸಿ ಘನಪಡಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡು ಸ್ವಾಮಿ. ನಿಮಗೆ ವಂದನೆ ರಾಜ. ಆಶ್ರಯ ಕೊಡುವವರೇ, ನಮ್ಮ ಜೀವನದಲ್ಲಿ ಆಧಾರವಾಗಿರುವವರೇ, ನಿಮಗೆ ನಮ್ಮ ಆರಾಧನೆ ಸ್ವಾಮಿ. ಆಶ್ರಯ ನೀನೇ, ಆಧಾರ ನೀನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಆರಾಧನೆಯ ನಾಯಕನೇ ನಿಮಗೆ ಆರಾಧನೆ, ಅಭಿಷ
ಘನೆಯಾ ನಾಯಕನೇ ನಿಮಗೆ ಆರಾಧನೆ ಅಭಿಷೇಕವ ಕೊಡುವವರೇ ನಿಮಗೆ ಆರಾಧನೆ ತಂದೆಯು ನೀನೇ ತಾಯಿಯು ನೀನೇ ನಿಮಗೆ ಆರಾಧನೆ ಬಂಧುವು ನೀನೇ ಬಳಗವು ನೀನೇ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಮಾರ್ಗವು ನೀವೇ ಸತ್ಯವು ನೀನೇ ನಿಮಗೆ ಆರಾಧನೆ ಜೀವವು ನೀನೇ ಸ್ವಂತವು ನೀನೇ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಕರ್ತನೇ ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ. ನಮ್ಮ ಆಶ್ರಯವೇ, ನಮ್ಮ ಆಧಾರವೇ, ನಮ್ಮ ಬಲವೇ, ನಿಮಗೆ ನಮ್ಮ ಆರಾಧನೆ ಸ್ವಾಮಿ. ಇಷ್ಟರವರೆಗೆ ನಮ್ಮ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಕ್ಕಿರುವಾಗ ದೇವರೇ, ಭಾರದಿಂದ ನಮ್ಮನ್ನು ತುಂಬಿಸು. ಆತ್ಮ ಭಾರವುಳ್ಳವರಾಗಿ ಕರ್ತನೆ ಪ್ರಾರ್ಥಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇ, ಆಮೇ. ಪ್ರೀತಿಯುಳ್ಳ ದೇವಜನರೇ, ನಾವು ಇಷ್ಟರವರೆಗೆ ಕರ್ತನನ್ನು
ಹಾಡಿ ಕೊಂಡಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿದೆವು. ಈ ಸಮಯದಲ್ಲಿ ಪ್ರಾರ್ಥಿಸುವಂಥ ಸಮಯ, ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಯೇಸು ಸ್ವಾಮಿ ಕೂಡ ಅನೇಕ ಪ್ರಾರ್ಥನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಿಳಿಸಿದ್ದಾರೆ. ಅದರ ಮೊದಲ ಪ್ರಾರ್ಥನೆ ಯಾವುದೆಂಬುದಾಗಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 9:37-38 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ನೋಡಿ, ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಪ್ರೇಯರ್ ರಿಕ್ವೆಸ್ಟನ್ನು ಕೊಡ್ತಾ ಇದ್ದಾರೆ. ಏನು? ಕೆಲಸದವರು ಕಡಿಮೆ ಇದ್ದಾರಂತೆ, ಬೆಳೆಯು ಬಹಳವಾಗಿದೆ ಅಂತೆ. ಹಾಗಿರುವುದಾದರೆ ಕೆಲಸದವರಿಗಾಗಿ ಪ್ರಾರ್ಥನೆ ಮಾಡ್ರಿ, ಅಂದರೆ ಸೇವಕರಿಗಾಗಿ. ಈ ಅಂತ್ಯ ದಿನಗಳಲ್ಲಿ ಅನೇಕ ಆತ್ಮಗಳು ಕಾದಿದ್ದಾರೆ, ಆದರೆ ಅವರಿಗೆ ಸುವಾರ್ತೆಯನ್ನು ಸಾರುವವರು ಇಲ್ಲ, ಶುಭ ಸಂದೇಶವನ್ನು ತಿಳಿಸುವವರು ಇಲ್ಲ, ಸುವಾರ್ತೆಯನ್ನು ಸಾರಿ ಹೇಳುವವರಿಲ್ಲ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನಿನ್ನ ಶುಭ ವಾರ್ತೆಯು, ನಿನ್ನ ಶುಭ ಸುದ್ದಿಯು ಅದು ಪ್ರತಿಯೊಬ್ಬರನ್ನು ಮುಟ್ಟಬೇಕು, ತಲುಪಬೇಕು. ಅದಕ್ಕೆ ಅನೇಕ ಸೇವಕರನ್ನು ಎಬ್ಬಿಸ್ರಿ. ಇವತ್ತು ನೋಡಿ, ಪೋಷಕರನ್ನು ಕೇಳಿ ನೋಡಿ, ನಿಮ್ಮ ಮಕ್ಕಳು ಏನಾಗಬೇಕು? ಅವ್ರು ಹೇಳ್ತಾರೆ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಉನ್ನತವಾದಂಥ ಹುದ್ದೆಯಲ್ಲಿ ಅವರು ಇರಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಒಂದು ಕಾಲಘಟ್ಟ ಇತ್ತು, ಆ ಸಮಯದಲ್ಲಿ ಪೋಷಕರು ಹೇಳ್ತಾ ಇದ್ರು, ನಿಮ್ಮ ಮಕ್ಕಳನ್ನು ಏನು ಮಾಡ್ತೀರ ಅಂತ ಹೇಳಿದ್ರೆ, ಅವರನ್ನು ದೇವರ ಸೇವೆಗಾಗಿ ಬಿಡುತ್ತೇನೆ, ಅವರು ದೇವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ. ಆದರೆ ಈ ದಿನಗಳಲ್ಲಿ ಅದು ಕಣ್ಮರೆಯಾಗುತ್ತಾ ಇದೆ. ಈ ಸಮಯದಲ್ಲಿ ಅತ್ಯವಶ್ಯವಾದ ಒಂದು ಪ್ರಾರ್ಥನಾ ಮನವಿ, ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಅನೇಕ ಸೇವಕರನ್ನು ನೀವು ಎಬ್ಬಿಸಬೇಕಪ್ಪ ಎಂಬುದಾಗಿ ಎಲ್ಲರೂ ಕಣ್ಗಳನ್ನು ಮುಚ್ಚಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ಇದೊಂದು ಪ್ರಾರ್ಥನೆ ಮಾಡುವಂಥ ಸಮಯ. ಹಲ್ಲೆಲೂಯ. ಓ ಸ್ತೋತ್ರ ಕರ್ತನೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಕರ್ತನೆ ಇನ್ನೂ ಅನೇಕ ಸೇವಕರು ಎದ್ದೇಳಬೇಕಪ್ಪ. ದೇವರೇ ಸ್ತೋತ್ರ, ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಅನೇಕ ಪ್ರವಾದಿಗಳನ್ನು ಎಬ್ಬಿಸ್ರಿ ಸ್ವಾಮಿ. ಅನೇಕ ಸಭಾಪಾಲಕರನ್ನು ಎಬ್ಬಿಸ್ರಿ, ಅನೇಕ ಸ್ವಸ್ಥ ಬೋಧಕರನ್ನು ಎಬ್ಬಿಸ್ರಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ಅನೇಕ ಆರಾಧನೆಯ ವೀರರನ್ನು ಎಬ್ಬಿಸರಿ ಸ್ವಾಮಿ. ನಿಮಗೆ ಸ್ತೋತ್ರ, ಸ್ತೋತ್ರ. ಅನೇಕ ಕರ್ತನೆ ದೇವ ಸೇವಕರನ್ನು ನಮ್ಮ ರಾಜ್ಯದಲ್ಲಿ ಎಬ್ಬಿಸರಪ್ಪ. ನೀವು ಹೇಳಿದ್ದೀರಲ್ಲ ಸ್ವಾಮಿ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ ಎಂಬುದಾಗಿ. ಆದುದರಿಂದ ಕರ್ತನೆ, ಕೆಲಸಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ. ಈ ಕಡೆ ದಿನಗಳಲ್ಲಿ ದೇವರ ಸೇವೆಗಾಗಿ ಒಂದು ಗಿದ್ಯೋನ ಸೈನ್ಯವನ್ನು ಎಬ್ಬಿಸಪ್ಪ, ಒಂದು ಯಹೋಶುವ ಸೈನ್ಯವನ್ನು ಎಬ್ಬಿಸಪ್ಪ. ಅನೇಕರು ವಿವಿಧ ಸ್ಥಳದಲ್ಲಿ ಕರ್ತನೆ, ಯವನಸ್ಥ ಮಕ್ಕಳು ದೇವರ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿ ಕರ್ತನೆ, ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಕರ್ತನೆ, ಮುಂದಕ್ಕೆ ಬರಲಿಕ್ಕೆ ಅವರಿಗೆ ಕೃಪೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಂದು ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಕರ್ತನೆ ನಿನ್ನ ನಾಮವನ್ನು ದೇವರೇ ಮಹಿಮೆಪಡಿಸುವಂಥ ಅನೇಕ ಕರ್ತನೆ ಸುವಾರ್ಥ ಸೇವೆಯನ್ನು ಮಾಡುವಂಥ ಅನೇಕ ಸೇವಕರನ್ನು ನೀವು ಎಬ್ಬಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನೀವು ಹಾಗೆ ಮಾಡುವುದು ಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಎರಡನೇದಾಗಿ, ವಿಶೇಷವಾಗಿ ಅಧಿಕವಾಗಿ ಈ ಕೊರೋನಾ ಕೇಸ್ಗಳು ಈಗ ಆಲ್ರೆಡಿ ಸ್ತೋತ್ರ ಅದನ್ನು ನಿಯಂತ್ರಿಸಲಿಕ್ಕೇ ಆಗ್ತಾ ಇಲ್ಲ. ಪ್ರತಿ ದಿನ ಭಾರತದಲ್ಲಿ, ಪ್ರಪಂಚದಲ್ಲೇ ಪ್ರತಿ ದಿವಸ ಕೊರೋನಾ ಕೇಸ್ಗಳು ಹೆಚ್ಚಾಗುತ್ತಾ ಇರುವಂಥ ದೇಶ ಯಾವುದಂತ ಹೇಳಿದ್ರೆ ಭಾರತ ದೇಶ. 75,000 ಜನರು ಪ್ರತಿನಿತ್ಯ ಈ ಕೊರೋನಾ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ದೇವ ಮಕ್ಕಳೇ, ದೇವರು ನಮ್ಮ ದೇಶಕ್ಕೆ ಕೃಪೆ ತೋರಿಸಬೇಕು, ಕರುಣೆ ತೋರಿಸಬೇಕು. ಅಲ್ಲೆಲ್ಲೂ ಯಾ, ಎಲ್ಲರೂ ಭಾರದಿಂದ ಇರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ, ಏಸಪ್ಪ ದೇವರೇ, ಪ್ರತಿ ದಿವಸವೂ 70,000-75,000 ಜನ ಅಪ್ಪ ಈ ಕೊರೋನಾದಿಂದ ಬಾಧಿಸಲ್ಪಡುತ್ತಾ ಇದ್ದಾರೆ. ದೇವರೇ, ಈ ರೋಗ ನಮ್ಮ ದೇಶವನ್ನು ಬಿಟ್ಟು ಹೋಗಲಿ ಕರ್ತನೆ, ಈ ಕಾಯಿಲೆ ಕರ್ತನೆ ಏಸಪ್ಪ ಹರಡದಾಗೆ ನೀವು ಒಂದು ಅದ್ಭುತವನ್ನು ಮಾಡಪ್ಪ ಕರ್ತನೆ. ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ನಾನು ದೇಶದಲ್ಲೇ ಸ್ವಸ್ಥತೆಯನ್ನು ಉಂಟು ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀಯಾ, ಕ್ಷೇಮವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ಹೇಳಿದೀಯಾ. ಯೇಸಪ್ಪ, ನಿನ್ನ ನಾಮದಲ್ಲಿ ನಮ್ಮ ದೇಶದಲ್ಲಿ ಒಂದು ಕ್ಷೇಮ ಉಂಟಾಗಲಿ ಕರ್ತನೆ. ಈ ರೋಗದ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿದು ಹಾಕ್ತೇವೆ ಸ್ವಾಮಿ. ಇದು ಹರಡದಂತೆ
ಹಬ್ಬದಂತೆ ಇನ್ನು ಇದರ ಕರ್ತನ ಶಕ್ತಿ ಕ್ರಮೇಣವಾಗಿ ದೇವರೇ ಸ್ತೋತ್ರ ಕಡಿಮೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಕರುಣೆ ತೋರಿಸಪ್ಪ, ನೀನು ಕರುಣೆ ತೋರಿಸದೆ ಹೋದರೆ ಈ ದೇಶದಲ್ಲಿ ನಾವು ಯಾರೂ ಜೀವಿಸಲಿಕ್ಕೆ ಆಗುವುದಿಲ್ಲಪ್ಪ. ನೀನು ಈ ಭಾರತಕ್ಕಾಗಿ ದೇವರೇ ಕರುಣೆ ತೋರಿಸು ಸ್ವಾಮಿ, ಒಂದು ಅದ್ಭುತವನ್ನು ಮಾಡಪ್ಪ. ಸಂಖ್ಯೆಗಳು ಕಡಿಮೆಯಾಗಲಿ, ಆಲ್ರೆಡಿ ಕೊರೋನಾದಿಂದ ಯಾರೆಲ್ಲ ಬಾಧಿಸಲ್ಪಟ್ಟಿದ್ದಾರೋ ಅವರೆಲ್ಲರೂ ಬೇಗನೆ ಯೇಸುವಿನ ನಾಮದಲ್ಲಿ ಸೌಖ್ಯ ಪಡೆದುಕೊಳ್ಳಲಿ ಕರ್ತನೆ. ಯೇಸಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಅದ್ಭುತವನ್ನು ಮಾಡ್ರಿ ದೇವರೇ. ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇವೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಮೂರನೆಯದಾಗಿ ವಿಶೇಷವಾಗಿ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5:44 ವಾಕ್ಯದಲ್ಲಿ ಹೇಳಿದ್ದಾರೆ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ನೋಡ್ರಿ, ಲಾಕ್ಡೌನ್ ಆದ ದಿನಗಳಿಂದ ಕೂಡ ಅನೇಕ ಕಡೆಗಳಲ್ಲಿ ಓ ಸ್ತೋತ್ರ ಆ ದೇವ ಸಭೆಗಳನ್ನು ಕ್ರಿಸ್ತ ವಿರೋಧಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಕೆಲವರು ರಕ್ತಸಾಕ್ಷಿ ಕೂಡ ಆಗಿದ್ದಾರೆ. ಉತ್ತರ ಭಾರತದ ಕಡೆ ಕೂಡ ಅನೇಕ ಜನರು ಸ್ತೋತ್ರ ಸೇವೆಯ ನಿಮಿತ್ತವಾಗಿ ಅವರ ಮೇಲೆ ತಪ್ಪಾದಂಥ ಆಪಾದನೆಗಳನ್ನು ಹೊರಿಸಿ ಅನೇಕ ಜನರು ದೇವ ಮಕ್ಕಳನ್ನು, ದೇವ ಸಭೆಗಳನ್ನು, ದೇವ ಸೇವಕರನ್ನು ಹಿಂಸಿಸುತ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಹೇಳಿದರು ಅವರನ್ನು ಶಪಿಸಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಲಿಲ್ಲ, ಅವರನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದರು. ಏಕೆಂದರೆ ಅವರು ಮಾಡುತ್ತಾ ಇರುವಂಥ ಕಾರ್ಯ ಅವರಿಗೆ ಗೊತ್ತಿಲ್ಲ. ನಾವು ಒಂದು ನಿಮಿಷ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಯಾರೆಲ್ಲ ದೇವ ಮಕ್ಕಳಿಗೆ ವಿರೋಧವಾಗಿ, ದೇವ ಸಭೆಗಳಿಗೆ ವಿರೋಧವಾಗಿ ಓ ಸ್ತೋತ್ರ ಎದ್ದು ಕ್ರಿಯೆ ಮಾಡುತ್ತಾ ಇದ್ದಾರೋ ಅವರೆಲ್ಲರನ್ನ ದೇವರು ಮುಟ್ಟಬೇಕು. ಅವರು ದೇವರ ಪ್ರೀತಿಯನ್ನು ತಿಳಿಯಬೇಕು. ಇದೊಂದು ಬಹಳ ಮುಖ್ಯವಾದಂಥ ಒಂದು ಪ್ರಾರ್ಥನಾ ವಿಷಯ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಯೇಸಪ್ಪ ದೇವರೇ, ಈ ಸಮಯದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ಬರುತ್ತೇವೆ. ದೇವರೇ, ನೀವು ಹೇಳಿದ್ದೀರಾ ನಿಮ್ಮ ವೈರಿಗಳನ್ನು ಪ್ರೀತಿಸರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕರ್ತನೇ. ಈ ಸಮಯದಲ್ಲಿ ಕೂಡ ಕರ್ತನೇ, ಯೇಸಪ್ಪ ಅನೇಕ ಕಡೆಗಳಲ್ಲಿ, ಅನೇಕ ವಿವಿಧ ರಾಜ್ಯಗಳಲ್ಲಿ ಅನೇಕ ಕ್ರೈಸ್ತ ಸಭೆಗಳು ಬಾಧಿಸಲ್ಪಟ್ಟಿದೆ. ಅನೇಕ ಕರ್ತನೇ ಕ್ರೈಸ್ತ ವಿರೋಧಿಗಳು ಸ್ವಾಮಿ ಎದ್ದು ದೇವ ಮಕ್ಕಳನ್ನು, ದೇವ ಸಭೆಗಳನ್ನು ಕರ್ತನೇ ದೇವರ ಹಿಂಸೆ ಪಡಿಸುವಂಥ ಸಂದರ್ಭದಲ್ಲಿ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಮುಟ್ರಿ ಸ್ವಾಮಿ, ನಿನ್ನ ಪ್ರೀತಿಯನ್ನು ಅವರು ತಿಳಿಯಬೇಕು ಸ್ವಾಮಿ. ಅಪ್ಪ ಅವರು ಗೊತ್ತಿಲ್ಲದೆ ಆ ಸಂಗತಿಗಳನ್ನು ಮಾಡುತ್ತಾ ಇದ್ದಾರೆ. ದೇವರೇ ಅವರಿಗೆ ನಿಮ್ಮ ಕರುಣೆ ಉಂಟಾಗಲಿ ಸ್ವಾಮಿ. ಅಂಥವರು ನಿನ್ನ ಬಳಿ ಬರಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ಯೇಸಪ್ಪ ನೀನು ಅದ್ಭುತವನ್ನು ಮಾಡ್ರಿ ಕರ್ತನೆ. ನೀವು ಅವರನ್ನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ. ಅನೇಕರು ನಿಮ್ಮನ್ನು ವಿರೋಧಿಸುವವರು ಈ ದಿನಗಳಲ್ಲಿ ನಿಮ್ಮನ್ನು ಪ್ರೀತಿಸಿ ಕರ್ತನೆ, ಅನೇಕರು ರಕ್ಷಿಸಲ್ಪಡಲಿಕ್ಕಿದ್ದಾರೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಕೊನೆಯದಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುವಂಥ ಸಮಯ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 16:23-24 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಏನು ಕೇಳ್ಕೊಳ್ತೀರೋ ನಾನು ಕೊಡೋದಿಲ್ಲ ಎಂಬುದಾಗಿ ಯೇಸಪ್ಪ ಹೇಳಿಲ್ಲ. ನೀವು ನನ್ನ ಹೆಸರಿನ ಮೇಲೆ ಕೇಳಿಕೊಳ್ಳ್ರೆ, ತಂದೆಯ ಬಳಿ ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಳ್ಳುವಾಗ ನಾನು ಅದನ್ನು ಕೊಡುತ್ತೇನೆ, ನನ್ನ ತಂದೆ ಅದನ್ನು ಕೊಡುತ್ತಾರೆ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ ಎಂಬುದಾಗಿ ಇಲ್ಲಿ ಯೇಸಪ್ಪ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ನೀವಿರುವ ಸ್ಥಳದಲ್ಲಿ, ಹಲ್ಲೆಲೂಯ, ಬೆಳಗಿನ ಸಮಯದಿಂದ ನೀವು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರಬಹುದು. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಸಮಯ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುವಂಥ ಒಂದು ಸಮಯ. ಇಲ್ಲಿ ಯೇಸಪ್ಪ ಹೇಳ್ತಾ ಇದ್ರೆ ಬೇಡಿಕೊಳ್ಳ್ರಿ, ಹಾಲೆಲೂಯ. ನೀವು ಪ್ರೇಯರ್ ರಿಕ್ವೆಸ್ಟನ್ನ ಕೊಡ್ರಿ ಎಂಬುದಾಗಿ ಯೇಸಪ್ಪ ಹೇಳಲಿಲ್ಲ, ನೀವೇ ಪ್ರೇಯರ್ ರಿಕ್ವೆಸ್ಟ್ಗಾಗಿ ಪ್ರೇಯರ್ ಮಾಡ್ರಿ ಎಂಬುದಾಗಿ ಯೇಸಪ್ಪ ಹೇಳ್ತಾ ಇದ್ರೆ ಎಲ್ಲರೂ ಬೇಡಿಕೊಳ್ಳ್ರಿ, ಹಾಲೆಲೂಯ. ನಿಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳ್ರಿ, ನಿಮ್ಮ ಕುಟುಂಬಕ್ಕಾಗಿ ಬೇಡಿಕೊಳ್ಳ್ರಿ. ಓ ಸ್ತೋತ್ರ, ನೀವು ಕೆಲಸ ಇಲ್ಲದೆ ಇರುವುದಾದರೆ
ನಿಮ್ಮ ಕೆಲಸಕ್ಕಾಗಿ ಬೇಡಿಕೊಳ್ಳ್ರಿ. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಈ ಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ. ಹಾಲೆಲೂಯಾ. ಓ ಸ್ತೋತ್ರ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಗೆಡುವುದೇ ಇಲ್ಲ. ಈ ಪ್ರಾರ್ಥನಾ ಸಮಯದಲ್ಲಿ ನೀನು ದೇವರನ್ನ ನೋಡಿ ಕೇಳಿಕೊಳ್ಳುವಾಗ ಈಗೋ ನಿನಗೊಂದು ಅದ್ಭುತವನ್ನ ಏಸಪ್ಪ ಮಾಡುತ್ತಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನೀನು ಎದುರು ನೋಡದಂತ ಒಂದು ಅದ್ಭುತ, ನೀನು ಎದುರು ನೋಡದಂತ ಒಂದು ಬಾಗಿಲು ನಿನಗಾಗಿ ದೇವರು ತೆರೆಯುತ್ತಿದ್ದಾರೆ. ಹಾಲೆಲೂಯಾ. ನಂಬಿ ಪ್ರಾರ್ಥನೆ ಮಾಡ್ರಿ. ಬೈಬಲ್ ಹೇಳ್ತದಲ್ವಾ, ನೀವು ನಂಬಿ ಅದನ್ನು ಪಡೆದುಕೊಂಡಿದ್ದೇವೆಂಬುದಾಗಿ. ಓ ಸ್ತೋತ್ರ. ನಂಬಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಮ್ಮ ಕರಗಳನ್ನು ಮೇಲಕ್ಕೆತ್ತರೆ. ಹೇಳ್ರಿ, ಯೇಸಪ್ಪ ನಾನು ನಂಬುತ್ತಾ ಇದ್ದೇನೆ, ನಾನು ಬೇಡಿಕೊಂಡ ಈ ವಿಷಯದ ಮೇಲೆ ನೀವು ಕ್ರಿಯೆ ಮಾಡುತ್ತೀರಿ ಎಂಬುದಾಗಿ ನಂಬುತ್ತೇನೆ, ನೀವು ಅದ್ಭುತವನ್ನು ಮಾಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ, ನನ್ನ ಕೆಲಸದ ವಿಷಯದಲ್ಲಿ ಒಂದು ಬಿಡುಗಡೆಯನ್ನು ಕೊಡುತ್ತಿ ಎಂಬುದಾಗಿ ನಂಬುತ್ತೇನೆ, ನನ್ನ ಮಕ್ಕಳ ವಿಷಯದಲ್ಲಿ ಕರ್ತನೆ ನೀನೊಂದು ಬಿಡುಗಡೆಯನ್ನು ಕೊಡುತ್ತೀನೆಂಬುದಾಗಿ ನಂಬುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಓ ಸ್ತೋತ್ರ. ಎಲ್ಲ ರೋಗಗಳು ಶರೀರವನ್ನು ಬಿಟ್ಟು ನೀಗಿ ಹೋಗಲಿ. ಹಾಲೆಲೂಯಾ. ಮಕ್ಕಳ ಭಾಗ್ಯಕ್ಕಾಗಿ ಕಾದಿರುವ ಒಂದೊಂದು ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಸಾಲದಿಂದ ಕಷ್ಟಪಡುತ್ತಾ ಇರುವಂಥ ಎಲ್ಲ ಸಾಲ ಭಾರಗಳು ಬಾಧೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಕೆಲಸವಿಲ್ಲದೆ ಕಷ್ಟಪಡುವಂಥ ಒಬ್ಬೊಬ್ಬರಿಗೂ ಯೇಸುವಿನ ನಾಮದಲ್ಲಿ ಒಳ್ಳೆಯ ಕೆಲಸ ಸಿಗಲಿ. ಸಮಾಧಾನ ನೆಮ್ಮದಿ ಇಲ್ಲದ ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಸ್ಥಾಪಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಂದೊಂದು ಮನೆಗಳಲ್ಲಿ ಒಂದೊಂದು ಕುಟುಂಬಗಳಲ್ಲಿ ಅದ್ಭುತವನ್ನು ಮಾಡು ಸ್ವಾಮಿ. ನೀವು ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೆನ್, ಆಮೆನ್. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ಇಷ್ಟರವರೆಗೆ ಪ್ರಾರ್ಥನೆ ಮಾಡಿದೆವು. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನದಲ್ಲಿ ನಿಮ್ಮೊಂದಿಗೆ ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದ ಕುರಿತಾಗಿ ನಿಮ್ಮೊಂದಿಗೆ ನಾನು ಮಾತನಾಡಲು ಬಯಸುತ್ತೇನೆ. ನೋಡ್ರಿ, ಯೇಸು ಸ್ವಾಮಿಯ ಜೀವಿತವು ಒಂದು ಪ್ರಾರ್ಥನೆಯ ಜೀವಿತವಾಗಿತ್ತು. ಪ್ರಾರ್ಥನೆಯೊಂದಿಗೆ ಯೇಸು ಸ್ವಾಮಿಯ ಜೀವನ ಆರಂಭವಾಯಿತು. ಪ್ರಾರ್ಥನೆಯೊಂದಿಗೆ ಯೇಸು ಸ್ವಾಮಿಯ ಜೀವನ ಮುಕ್ತಾಯವಾಯಿತು. ಕೊನೆಯದಾಗಿ ಶಿಲುಬೆಯಲ್ಲಿ ಕೂಡ ಯೇಸು ಸ್ವಾಮಿ ಮರಣ ಹೊಂದುವಾಗ ಕೊನೆಯದಾಗಿ ಮಾಡಿದಂಥ ಕಾರ್ಯ ಶಿಲುಬೆಯಲ್ಲಿ ಕೂಡ ಪ್ರಾರ್ಥನೆ ಮಾಡಿದ ತರುವಾಯ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದರು. ಯೇಸು ಸ್ವಾಮಿ ಈ ಲೋಕದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಿದರು, ಪ್ರಾರ್ಥನೆಯೊಂದಿಗೆ ಮುಗಿಸಿದರು. ಯಾವುದೇ ಕಾರ್ಯಗಳನ್ನು ಮಾಡುವಾಗಲೂ ಮಾಡುತ್ತಿರುವಾಗಲೂ ಮಾಡಬೇಕಾದರೂ ಎಲ್ಲವನ್ನ ಪ್ರಾರ್ಥನೆಯೊಂದಿಗೆ ಯೇಸು ಸ್ವಾಮಿ ಮಾಡುತ್ತಾ ಇದ್ದರು. ಯೇಸು ಸ್ವಾಮಿ ನಮಗೆ ಒಂದು ಮಾದರಿಯ ಜೀವಿತವನ್ನು ತೋರಿಸಿದ್ದಾರೆ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಅಧಿಕವಾಗಿ ಪ್ರಾರ್ಥನೆ ಮಾಡಿದ್ದು ಯಾರೆಂಬುದಾಗಿ ನೋಡುವಾಗ ಅದು ಯೇಸು ಸ್ವಾಮಿ ಮಾತ್ರ. ನೋಡ್ರಿ, ಪ್ರಾರ್ಥನೆ ಅನ್ನುವಂಥದ್ದು ಯೇಸು ಸ್ವಾಮಿಗೆ ಹವ್ಯಾಸವಾಗಿತ್ರಿ. ಲೂಕನ ಬರೆದ ಸುವಾರ್ತೆ 11:1 ನೀವು ಗಮನಿಸ್ರಿ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಇಲ್ಲಿ ಶಿಷ್ಯರಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು ಕೇಳುತ್ತಾ ಇದ್ದಾನೆ, ಯೇಸಪ್ಪ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ರಿ. ನಾನು ಆ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದರೆ ನಾನು ಯೇಸಪ್ಪನ ಕೇಳ್ತಾ ಇದ್ದೆ ಏನಂತ ಹೇಳಿದ್ರೆ, ಯೇಸಪ್ಪ ದೆವ್ವಗಳನ್ನು ಬಿಡಿಸುವುದು ಹೇಗೆ? ಅವರು ಏನೂ ಇಲ್ಲ, ಓಸ್ತೋತ್ರ ಕೂದಲು ಹಿಡಿದು ಅವ್ರನ್ನ 4 ರೌಂಡ್ ಓಡಿಸ್ಬೇಕಂತ ಏನಿಲ್ಲ. ದೆವ್ವ ಬಿಟ್ಟು ಹೋಗಂತ ಹೇಳಿದ್ರೆ ದೆವ್ವ ಬಿಟ್ಟು ಹೋಗ್ತಾ ಇತ್ತು. ಅವ್ರ ಕಾಲಿಟ್ಟಾಗ ದುರಾತ್ಮಗಳು ಆ ಪ್ರಾಂತ್ಯವನ್ನು ಬಿಟ್ಟು ಹೋಗ್ತಾ ಇತ್ತು. ನಾನು ಕೇಳ್ತಾ ಇದ್ದೆ ಯೇಸಪ್ಪನಿಗೆ, ಯೇಸಪ್ಪ ದೆವ್ವ ಬಿಡಿಸೋದು ಹೇಗೆ ನನಗೆ ಹೇಳ್ಕೊಡ್ರಪ್ಪ, ಇಲ್ಲವಾದ್ರೆ ಪ್ರಸಂಗ ಮಾಡೋದು ಹೇಗೆ ಹೇಳ್ಕೊಡ್ರಪ್ಪ, ಮೈಕೇ ಇಲ್ಲದೆ 1000+ ಜನಕ್ಕೆ ನೀವು ಪ್ರಸಂಗ ಮಾಡ್ತಿರಲ್ವಾ, ನನಗೆ ಕಲಿಸಿಕೊಡ್ರಂತ ಕೇಳ್ತಾ ಇದ್ದೆ. ಯೇಸಪ್ಪ ನೀವು ರೋಗಗಳನ್ನು ಗುಣಪಡಿಸ್ತಾ ಇದ್ದೀರಾ, ರೋಗಿಗಳಿಗೆ ಸ್ವಸ್ಥತೆ ಕೊಡ್ತಾ ಇದ್ದೀರಾ, ರೋಗಗಳನ್ನು ಹೇಗೆ ಗುಣಪಡಿಸಬೇಕು ನನಗೆ ಹೇಳಿಕೊಡ್ರಿ ಎಂಬುದಾಗಿ ನಾನು ಕೇಳುತ್ತಾ ಇದ್ದೆ. ಆದರೆ ಈ ಯಾವುದೇ ಪ್ರಶ್ನೆಯನ್ನು ಇಲ್ಲಿ ಶಿಷ್ಯನು ಕೇಳುತ್ತಾ ಇಲ್ಲ.
ಅವರು ಕೇಳುತ್ತಾ ಇರುವುದು ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಯೇಸಪ್ಪ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ರಿ. ಯಾಕೆ ಕೇಳಿದ್ರು ಗೊತ್ತಾ ಶಿಷ್ಯರು? ಆ ಸಮಯದಲ್ಲೇ ಪರಲೋಕದ ಪ್ರಾರ್ಥನೆಯನ್ನು ಯೇಸಪ್ಪ ಕಲಿಸಿಕೊಟ್ಟಿದ್ದು. ಇಷ್ಟು ವರ್ಷ ಆಯಿತು ನನ್ನ ಜೊತೆಯಲ್ಲಿದ್ದೀರಾ, ನಿಮಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ವಾ ಎಂಬುದಾಗಿ ಯೇಸಪ್ಪ ಅವ್ರನ್ನ ಬಯ್ಯದೆ ಅವರಿಗೆ ಪರಲೋಕದ ಪ್ರಾರ್ಥನೆಯನ್ನು ಹೇಳಿಕೊಡುತ್ತಿದ್ದಾರೆ. ನೋಡ್ರಿ, ಯಾಕೆ ಶಿಷ್ಯರು ಕೇಳಿರ್ಬೋದು, ಯೇಸಪ್ಪ ನಮಗೆ ಪ್ರೇಯರ್ ಮಾಡಲಿಕ್ಕೆ ಕಲಿಸಿಕೊಡ್ರಿ, ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ರಿ. ಶಿಷ್ಯರಿಗೆ ಗೊತ್ತಿತ್ತರಿ, ಅದ್ಭುತದ ರಹಸ್ಯ, ಬಿಡುಗಡೆಯ ರಹಸ್ಯ, ದೆವ್ವ ಓಡಿಸುವುದ ರಹಸ್ಯ, ಪ್ರಸಂಗದ ರಹಸ್ಯ, ಅದು ಎಲ್ಲ ಕಾರ್ಯಕ್ಕೂ ಅದರ ಹಿಂದೆ ಇರುವಂಥ ವಿಷಯವೇ ಈ ಪ್ರಾರ್ಥನೆಯಾಗಿತ್ತು. ಈ ಒಂದು ಪ್ರಾರ್ಥನೆ ಕಲಿತು ಬಿಟ್ಟರೆ ಅದ್ಭುತ ಆಟೋಮೆಟಿಕ್ ಆಗಿ ನಡೆಯುತ್ತದೆ, ಪ್ರಾರ್ಥನೆ ಕಲಿತು ಬಿಟ್ಟರೆ ದೆವ್ವಗಳು ಓಡಿ ಹೋಗ್ತದೆ, ಪ್ರಾರ್ಥನೆಯನ್ನು ಅಭ್ಯಾಸ ಮಾಡಿಬಿಟ್ರೆ ಚೆನ್ನಾಗಿ ಪ್ರಸಂಗ ಮಾಡಬಹುದು, ಪ್ರತಿಯೊಂದು ಕಾರ್ಯದ ಯಶಸ್ವಿಗೂ ಅದರ ಹಿಂದೆ ಇರುವಂಥದ್ದೇ ಪ್ರಾರ್ಥನೆ ಆಗಿದೆ. ಆದ್ದರಿಂದ ಇಲ್ಲಿ ಒಬ್ಬ ಶಿಷ್ಯನು ಯೇಸಪ್ಪನ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ, ಯೇಸಪ್ಪ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ರಿ. ಎಲ್ಲರೂ ಸಮಾಧಿ ಮುಂದೆ ಅಳುವಾಗ ಯೇಸು ಸ್ವಾಮಿ ಮಾತ್ರ ರೀ ಸಮಾಧಿ ಮುಂದೆ ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆ ಮಾಡಿ ಸತ್ತ ಲಾಜರನೇ ಹೊರಗಡೆ ಬಾ ಅಂತ ಹೇಳಿದಾಗ ಸತ್ತಿದ್ದ ಲಾಜರನು ಹೊರಗಡೆ ಬಂದ. ಯೇಸು ಸ್ವಾಮಿ, ಓ ಸ್ತೋತ್ರ, ಅದ್ಭುತಗಳನ್ನು ಮಾಡಿದ್ದಕ್ಕಿಂತಲೂ, ದೆವ್ವಗಳನ್ನು ಓಡಿಸಿದ್ದಕ್ಕಿಂತಲೂ, ಪ್ರಸಂಗ ಮಾಡಿದ್ದಕ್ಕಿಂತಲೂ ಈ ಲೋಕದಲ್ಲಿ ಅವರು ಹೆಚ್ಚು ಮಾಡಿದ ಸಂಗತಿ ಯಾವುದು ಗೊತ್ತಾ? ಪ್ರಾರ್ಥನೆ ರೀ. ಅವರು ಹಿಂಜರಿಯಲಿದ್ದಂಥ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದರೆ, 5,000 ಜನಕ್ಕೆ ಊಟ ಕೊಡೋ ಮೊದಲು ಆಹಾರಕ್ಕಾಗಿ ಪ್ರಾರ್ಥಿಸಿದರು, ಬೆಟ್ಟದ ಮೇಲೆ ರಾತ್ರಿಯೆಲ್ಲ ಪ್ರಾರ್ಥಿಸಿದರು. ಮಹಾಯಾಜಕನಾಗಿ ಯೋಹಾನ್ ಬರೆದ ಸುವಾರ್ತೆ 17 ಅಧ್ಯಾಯದಲ್ಲಿ ಓ ಸ್ತೋತ್ರ ಎಲ್ಲರಿಗಾಗಿ ಅವರು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದರು. ಓ ಸ್ತೋತ್ರ ಶಿಲುಬೆಗೆ ಹೋಗುವ ಮುಂಚಿತವಾಗಿ ಗೆಸ್ತೆಮೆನ್ ತೋಟದಲ್ಲಿ ಪ್ರಾರ್ಥಿಸಿದರು, ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡಿದರು, ಅವರು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತಿರುವಾಗ ಪ್ರಾರ್ಥನೆ ಮಾಡಿದರು, ಪ್ರಸಿದ್ಧತೆಯಿಂದ ತಪ್ಪಿಸಿಕೊಳ್ಳಲು ಪ್ರಾರ್ಥನೆ ಮಾಡಿದರು. ಅದು ಮಾತ್ರವಲ್ಲ, ಯೇಸು ಸ್ವಾಮಿಗೆ ಪ್ರಾರ್ಥನೆ ಒಂದು ಹವ್ಯಾಸವಾಗಿತ್ತು. ಯೇಸು ಸ್ವಾಮಿಯ ಜೀವನವನ್ನು ನೀವು ಪೂರ್ಣವಾಗಿ ಗಮನಿಸುವಾಗ ಯೇಸಪ್ಪ ಎಲ್ಲ ಸಮಯಗಳಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದರು. ಯೇಸಪ್ಪ ದೇವರಲ್ವಾ? ಓ ಸ್ತೋತ್ರ, ದೇವರಾಗಿದ್ದರು ಸ್ತೋತ್ರ, ತಂದೆಯಾದ ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕಾಗಿ, ಪ್ರಾರ್ಥನೆಯ ಮಹತ್ವವನ್ನು ನಮಗೆ ತಿಳಿಯಪಡಿಸುವುದಕ್ಕಾಗಿ ಒಂದು ಮಾದರಿಯನ್ನು ತೋರಿಸಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಈಗ 2020 ವರ್ಷಗಳಿಂದಲೂ ಯೇಸಪ್ಪ ಇವತ್ತಿಗೂ ಕೂಡ ತಂದೆಯ ಬಲಭಾಗದಲ್ಲಿ ಕೂತುಕೊಂಡು ನಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ಅಂದು ಪ್ರಾರ್ಥನೆ ಮಾಡಿದರೂ ಇಂದು ಸಹ ತಂದೆಯ ಬಲಭಾಗದಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯೇಸು ಸ್ವಾಮಿಯ ಜೀವಿತದ ಒಂದು ಪ್ರಾರ್ಥನೆಯನ್ನು ನಾವು ಧ್ಯಾನಿಸುವಾಗ ನಿಶ್ಚಯವಾಗಿ ಆ ಕಾರ್ಯಗಳು ನಮ್ಮನ್ನು ಹುರಿದುಂಬಿಸುತ್ತದೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮನ್ನು ಇನ್ನೂ ಹೆಚ್ಚಾಗಿ ಉತ್ತೇಜನ ಪಡಿಸುವಂಥದ್ದಾಗಿದೆ. ಕೆಲವು ವಚನಗಳನ್ನು ಮಾತ್ರ ನಾವು ಓದಿ ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಯಾವ ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದರು ಎಂಬುದಾಗಿ, ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆ 5:15-16 ವಾಕ್ಯ. ಇಲ್ಲಿ ಪ್ರಸಿದ್ಧತೆಯನ್ನ ತಪ್ಪಿಸಿಕೊಳ್ಳಲು ಯೇಸಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲೂಕನ ಬರೆದ ಸುವಾರ್ತೆ 5:15-16 ವಾಕ್ಯ. ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡೆಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ನೋಡಿ, ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದರಂತೆ. ಜನರು
ಆತನನ್ನ ಹುಡುಕಿ ನಾಲ್ಕು ಮೂಲೆಗಳಿಂದ ವಿವಿಧ ಗ್ರಾಮಗಳಿಂದ ವಿವಿಧ ಪಟ್ಟಣಗಳಿಂದ ಓ ಸ್ತೋತ್ರ ಯಾವ ಜಾಹೀರಾತು ಇಲ್ಲ ಓ ಸ್ತೋತ್ರ ಯಾವ ಸ್ಪೆಷಲ್ ಪ್ರೇಯರ್ ಮೀಟಿಂಗ್ ಎಂಬುದಾಗಿ ಯಾವ ಪೋಸ್ಟರ್ ಇಲ್ಲ ಆದರೂ ಕೂಡ ಜನರು ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಗುಂಪು ಗುಂಪಾಗಿ ಅನೇಕ ಕಡೆಯಿಂದ ಯೇಸುವನ್ನು ಹುಡುಕಿಕೊಂಡು ಬಂದರು ಈಗ ಯೇಸಪ್ಪ ಏನು ಮಾಡಬೇಕಾಗಿತ್ತು ಅವರಿಗೆ ಬಿಡುಗಡೆ ಕೊಡಬೇಕಾಗಿತ್ತು ಓ ಸ್ತೋತ್ರ ಅವರ ದೆವ್ವ ಓಡಿಸಬೇಕಾಗಿತ್ತು ಅವರ ರೋಗಗಳನ್ನು ಗುಣಪಡಿಸಬೇಕಾಗಿತ್ತು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಆತನಾದರೂ ಜನರಾದರೂ ಆತನನ್ನು ಹುಡುಕಿಕೊಂಡು ಬಂದರು ಆತನಾದರೂ ತಂದೆಯ ಬಳೆಯಲ್ಲಿ ಅವರು ಪ್ರಾರ್ಥಿಸುವುದಕ್ಕಾಗಿ ಯೇಸು ಸ್ವಾಮಿ ಹೋದರು ನೋಡ್ರಿ ಓ ಸ್ತೋತ್ರ ತಂದೆಯೇ ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೇನೆಂಬುದಾಗಿ ಹೇಳಿದಂತ ಯೇಸಪ್ಪ ಓ ಸ್ತೋತ್ರ ಈಗ ಜನರು ಬರ್ತಾ ಇದ್ದಾರೆ ಅವರು ಕನಿಕರ ಪಡುವಂತ ದೇವರಲ್ವಾ ಹೆಚ್ಚು ಸಮಯವನ್ನ ಒಂದು ಸೇವೆಯಲ್ಲೇ ಅವರು ಕಳೆಯಲಿಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಟೈಮನ್ನು ತೆಗೆದುಕೊಂಡು ಓ ಸ್ತೋತ್ರ ಅರಣ್ಯ ಪ್ರದೇಶಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವ ಮಕ್ಕಳೇ ಯೇಸು ಕ್ರಿಸ್ತನ ಮೊದಲ ಆದ್ಯತೆ ಅದ್ಭುತವನ್ನು ಮಾಡುವುದಾಗಿರಲಿಲ್ಲ ಪ್ರಸಂಗವನ್ನು ಮಾಡುವುದಾಗಿರಲಿಲ್ಲ ಸ್ವಸ್ಥತೆಯನ್ನು ಕೊಡುವುದಾಗಿರಲಿಲ್ಲ ಮೊದಲ ಆದ್ಯತೆ ಪ್ರಾರ್ಥನೆಯಾಗಿತ್ತು ಜನರು ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಗುಂಪು ಗುಂಪಾಗಿ ಬರುವಾಗ ಯೇಸು ಸ್ವಾಮಿಯಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು ನೋಡಿ ಇಲ್ಲಿ ಯೇಸು ಸ್ವಾಮಿಗೆ ಮೊದಲ ಆದ್ಯತೆ ಸೇವೆಯಾಗಿರಲಿಲ್ಲ ಸೇವೆ ಕೊಟ್ಟ ದೇವರೊಂದಿಗೆ ಕಳೆಯುವುದೇ ಇಲ್ಲಿ ಯೇಸಪ್ಪ ಏನು ಮಾಡ್ತಾ ಇದ್ದಾರಂತ ಹೇಳಿದ್ರೆ ಮನುಷ್ಯರ ಸಾನ್ನಿಧ್ಯವನ್ನು ಬಿಟ್ಟು ತಂದೆಯ ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನೋಡಿ ಓ ಸ್ತೋತ್ರ ನಾನು ಕೂಡ ಬೈಬಲ್ ಕಾಲೇಜಲ್ಲಿ ಓದಿದ್ದೇನೆ ನಾನು ನೆನೆಸ್ದೆ ಸ್ತೋತ್ರ ಬೈಬಲ್ ಕಾಲೇಜ್ ಹೋದ ಮೇಲೆ ಓ ಸ್ತೋತ್ರ ಚೆನ್ನಾಗಿ ಬೈಬಲ್ನ ಓದ್ಬೋದ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೋದ ಹೆಚ್ಚು ಸಮಯ ದೇವರೊಟ್ಟಿಗೆ ಕಳೀಬೋದ ಅಲ್ಲಿಗೆ ಹೋದ ಮೇಲೆ ಸ್ತೋತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಲಾಸ್ ಮಧ್ಯಾಹ್ನದ ನಂತರವಾಗಿ ತಿರುಗಿ ಅಸೈನ್ಮೆಂಟ್ ಕೊಡ್ತಾರೆ ಅಸೈನ್ಮೆಂಟ್ ಬರೆದು ಮುಗಿಯೋದ್ರೊಳಗೆ ಸ್ತೋತ್ರ ನಾವು ನೆನೆಸಿಕೊಂಡ ಹಾಗೆ ಅಲ್ಲ ಅಲ್ಲಿ ಎಲ್ಲ ಸ್ಥಿತಿಗತಿಗಳು ಎಲ್ಲವೂ ಬದಲಾಗಿ ಬಿಡ್ತ ಆದರೆ ಕೆಲವು ಸಾರಿ ನೋಡ್ರಿ ನಾವು ಸೇವೆ 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 ಎಂಬುದಾಗಿ ಬಿಸಿ ಆಗಿಬಿಡ್ತೇವೆ ಓದ್ತೋ ಸ್ತೋತ್ರ ಸೌಖ್ಯ ಕೂಟಗಳು ಪ್ರಾರ್ಥನಾ ಕೂಟಗಳು ಅದ್ಭುತ ಕೂಟಗಳು ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಮುಖ್ಯತ್ವವನ್ನು ಸೇವೆಗಾಗಿ ಕೊಡುತ್ತಾ ಇಲ್ಲ ಸೇವೆಯನ್ನು ಒಂದು ಬದಿಗೆ ಇಟ್ಟು ಪ್ರಾರ್ಥನೆಗಾಗಿ ತಂದೆಯೊಟ್ಟಿಗೆ ಉತ್ತಮವಾದ ಓ ಸ್ತೋತ್ರ ಸಂಬಂಧವನ್ನು ಬೆಳೆಸುವುದಕ್ಕಾಗಿ ಪ್ರಾರ್ಥನೆಗಾಗಿ ಆದ್ಯತೆಯನ್ನು ಕೊಟ್ಟರು ಪ್ರೀತಿಯುಳ್ಳ ದೇವ ಮಕ್ಕಳೇ ನಮ್ಮ ಜೀವನದಲ್ಲಿ ಮೊದಲ ಆದ್ಯತೆ ಪ್ರಾರ್ಥನೆಯಾಗಿರಬೇಕು ನೋಡಿ ಇಲ್ಲಿ ಯೇಸಪ್ಪ ಮನುಷ್ಯರ ಸಾನ್ನಿಧ್ಯವನ್ನು ಬಿಟ್ಟು ತಂದೆಯ ಸಾನ್ನಿಧ್ಯಕ್ಕೆ ಹೋದ್ರು ಮನುಷ್ಯರ ಹೊಗಳಿಕೆಯನ್ನು ಬಿಟ್ಟು ಅಯ್ಯೋ ಯೇಸಪ್ಪ ಅದ್ಭುತ ಮಾಡ್ತಾರೆ ರೋಗ ಸೌಖ್ಯ ಕೊಡ್ತಾರೆ ಮನುಷ್ಯರ ಹೊಗಳಿಕೆಯನ್ನು ಬಿಟ್ಟು ತಂದೆಯನ್ನು ಹೊಗಳುವುದಕ್ಕೆ ಹೋದರು ಮನುಷ್ಯರೊಂದಿಗೆ ಮಾತನಾಡುವುದನ್ನು ಬಿಟ್ಟು ತಂದೆಯೊಂದಿಗೆ ಮಾತನಾಡಲಿಕ್ಕೆ ಹೋದ್ರು ಮನುಷ್ಯರಿಗೆ ಸಂದೇಶ ಸಾರುವ ಬದಲು ತಂದೆಯ ಸಂದೇಶ ಕೇಳಲು ಅವರು ಹೋದ್ರು ಎಂಥ ಒಂದು ಮಾದರಿಯನ್ನು ಯೇಸಪ್ಪ ತೋರಿಸಿದ್ದಾರೆ ನೋಡ್ರಿ ಇವತ್ತು ನಮ್ಮ ಮೊದಲ ಆದ್ಯತೆ ಯಾವುದಾಗಿದೆ ಕೊನೆಯ ಆದ್ಯತೆ ಯಾವುದಂದ್ರೆ ನಾವು ಪ್ರೇಯರ್ ಅಂತ ಹೇಳ್ತೇವೆ ಆದರೆ ಯೇಸು ಸ್ವಾಮಿಗೆ ಮೊದಲ ಆದ್ಯತೆ ಪ್ರಾರ್ಥನೆಯಾಗಿತ್ತು ಪ್ರಾರ್ಥನೆಯ ಮಹತ್ವವನ್ನು ದೇವ ಮಕ್ಕಳು ಅರಿತುಕೊಳ್ಬೇಕು ನೋಡ್ರಿ ಯೇಸು ಸ್ವಾಮಿ ಅದ್ಭುತವನ್ನು ಮಾಡುವುದರಲ್ಲಿ ಪ್ರಸಂಗ ಮಾಡುವುದರಲ್ಲಿ ಹೆಚ್ಚು ಸಮಯವನ್ನು ಕಳೆಯಲಿಲ್ಲ ಅದಕ್ಕಿಂತಲೂ ಹೆಚ್ಚಾದ ಸಮಯವನ್ನು ತಂದೆಯೊಂದಿಗೆ ಕಳೆದರು ಇವತ್ತು ನಮ್ಮ ಮೊದಲ ಆದ್ಯತೆ ಏನಾಗಿದೆ ಒಂದು ಸಾರಿ ಬಿಲ್ಲಿ ಗ್ರಹಾಮ್ ಅವರಿಗೆ ಕೇಳಿದ್ರಂತೆ ಸರ್ ಪ್ರಪಂಚದಾದ್ಯಂತ ನೀವು ಒಳ್ಳೆ ಸುವಾರ್ಥಿಕರು ಪ್ರಪಂಚದಾದ್ಯಂತ ಅನೇಕ ಲಕ್ಷಾನುಗಂಟಲೆ ಜನರು ನಿಮ್ಮ ಪ್ರಸಂಗದಿಂದ ರಕ್ಷಿಸಲ್ಪಡುತ್ತಾ ಇದ್ದಾರೆ ಅದ್ಭುತಗಳು ನಡೆಯುತ್ತಾ ಇದೆ ಓ ಸ್ತೋತ್ರ ನಿಮ್ಮ ಸೇವೆಯ ಗುಟ್ಟು ಏನೆಂಬುದಾಗಿ ಕೇಳಿದ್ರು ಓ ಸ್ತೋತ್ರ ವರದಿಗಾರರು ಕೇಳಿದಾಗ ಬಿಲ್ಲಿಗ್ರಾಮ್ ಹೇಳಿದ್ರು ಒಂದು ಮೂರು ಗುಟ್ಟು ಹೇಳ್ತೀನಿ ಬರ್ಕೊಳ್ರಿ ಅಂತೇಳಿ ಎಲ್ಲರೂ ರೆಡಿಯಾದರು ಸ್ತೋತ್ರ ಸರ್ ನಿಮ್ಮ ಸೇವೆಯ ಗುಟ್ಟು ಏನು ಮೊದಲು ಹೇಳಿದ್ರು ನನ್ನ ಸೇವೆಯ ಮೊದಲ ಗುಟ್ಟು ಪ್ರಾರ್ಥನೆ ಬರ್ಕೊಂಡ್ರು ಎರಡನೇದಾಗಿ ಹೇಳಿದ್ರು ನನ್ನ ಸೇವೆಯ ಎರಡನೇ ಗುಟ್ಟು ಪ್ರಾರ್ಥನೆ ನನ್ನ ಸೇವೆಯ ಮೂರನೆಯ ಗುಟ್ಟು ಸಹ ಪ್ರಾರ್ಥನೆ ಅವರು ಹೇಳಿದ್ರು ನನ್ನ ಸೇವೆಯ ರಹಸ್ಯ ಪ್ರಾರ್ಥನೆ ಮಾಡುವುದೇ ಆಗಿದೆ ದೇವ ಮಕ್ಕಳೇ ನಾವು ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮೊದಲ ಆದ್ಯತೆಯನ್ನು ನಾವು ಪ್ರಾರ್ಥನೆಗೆ ಕೊಡಬೇಕು
ಕೆಲವರು ಜೀವನದಲ್ಲಿ ಓ ಸ್ತೋತ್ರ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಅವರು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ, ದೇವರನ್ನ ಕರೆಯುವುದಿಲ್ಲ. ಓ ಸ್ತೋತ್ರ, ಇನ್ನೂ ಅವರ ಪ್ರಾಬ್ಲಮ್ ಸಾಲ್ವ್ ಆಗೋಂಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ವಿಪರೀತವಾದ ಒಂದು ಕೊನೆಯ ಮಟ್ಟಕ್ಕೆ ಹಂತಕ್ಕೆ ಬಂದಾಗ ಅವರು ಆ ಸಮಯದಲ್ಲಿ ಯೇಸಪ್ಪನ ಬಳಿ ಬರ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರಾರ್ಥನೆ ನಮ್ಮ ಮೊದಲ ಆದ್ಯತೆಯಾಗಿರಬೇಕ್ರಿ. ಮೊದಲು ಪ್ರಾರ್ಥನೆ ಮಾಡ್ರಿ, ಮೊದಲು ದೇವರನ್ನ ಹುಡುಕ್ರಿ, ಮೊದಲು ದೇವರನ್ನ ಆಶ್ರಯಿಸಿಕೊಳ್ಳ್ರಿ. ನಿಶ್ಚಯವಾಗಿ ಏಸಪ್ಪ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡ್ತಾರೆ. ಇಲ್ಲಿ ಏಸಪ್ಪ ಓ ಸ್ತೋತ್ರ ಮೊದಲ ಆದ್ಯತೆಯನ್ನ ಪ್ರಾರ್ಥನೆಗೆ ಕೊಟ್ಟರು. ಎರಡನೇದಾಗಿ ಇನ್ನೊಂದು ಕಡೆ ಏಸಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಯಾವ ಪ್ರಾರ್ಥನೆ ಅಂದ್ರೆ, ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ರಿ. ಲೂಕನ ಬರೆದ ಸುವಾರ್ತೆ 6:12 ನೋಡ್ರಿ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಯೇಸು ಸ್ವಾಮಿ ರಾತ್ರಿಯೆಲ್ಲ ಯಾವುದರಲ್ಲಿ ಕಳೆದ್ರಂತೆ? ಪ್ರಾರ್ಥನೆಯಲ್ಲಿ. ನಾನು ನೀವು ಎದರಲ್ಲಿ ಕಳೆಯುತ್ತೇವೆ? ನಿದ್ರೆಯಲ್ಲಿ ಕಳೆಯುತ್ತೇವೆ. ಇಲ್ಲಿ ಏಸಪ್ಪ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದರು. ಪ್ರಾರ್ಥನೆ ಅಂದರೆ ಕೆಲವರು ಹೇಳ್ತಾರೆ, ದೇವರೊಂದಿಗೆ ಮಾತನಾಡೋದು, ನಮ್ಮ ಅಗತ್ಯತೆಯನ್ನು ಬೇಡಿಕೊಳ್ಳೋದು, ನಮ್ಮ ಪ್ರಾಬ್ಲಮನ್ನು ದೇವರ ಮುಂದೆ ಇಡೋದು, ಎಲ್ಲವೂ ಸರಿ. ಅವೆಲ್ಲವುಗಳಿಗಿಂತ ಪ್ರಾರ್ಥನೆ ಅಂದರೆ ಓ ಸ್ತೋತ್ರ ದೇವರ ಮತ್ತು ನಮಗೂ ಇರುವಂಥ ಒಂದು ಸಂಬಂಧದ ಸೇತುವೆ. ಹಾಲಲೂಯ, ಒಂದು ನಿನಗೂ ದೇವರಿಗಿರುವಂಥ ಒಂದು ಕನೆಕ್ಷನ್ನೇ ಅದೇ ನಿಜವಾದಂಥ ಪ್ರಾರ್ಥನೆ. ನೋಡ್ರಿ, ಈ ರಾತ್ರಿ ಎಲ್ಲ ಏಸಪ್ಪ ಯಾಕೆ ಪ್ರಾರ್ಥನೆ ಮಾಡಬೇಕಾಗಿತ್ತಂತ ಹೇಳಿದ್ರೆ, ಏಸಪ್ಪನಿಗೆ ತಂದೆಯಾದ ದೇವರ ಸಂಬಂಧ ಬೇಕಾಗಿತ್ತು, ತಂದೆಯಾದ ದೇವರಿಗೆ ಮಗನ ಸಂಬಂಧ ಬೇಕಾಗಿತ್ತು. ಆದ್ದರಿಂದ ರಾತ್ರಿಯೆಲ್ಲ ಅವರು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದಾರೆ. ಆ ರಾತ್ರಿಯೆಲ್ಲ ಒಂದೇ ಒಂದು ಪ್ರಾರ್ಥನಾ ಮನವಿಗಾಗಿ ಏಸಪ್ಪ ಪ್ರಾರ್ಥನೆ ಮಾಡಿದರು. ಏನು ಗೊತ್ತಾ, ಮರು ದಿವಸ ಬೆಳಿಗ್ಗೆ ಅವರು ಸೇವೆಯನ್ನು ಆರಂಭಿಸಲಿಕ್ಕಿದ್ದಾರೆ. 30 ವರ್ಷದ ನಂತರನೇ ಏಸಪ್ಪ ಸೇವೆಯನ್ನು ಆರಂಭಿಸಿದ. ಈಗ ಶಿಷ್ಯರನ್ನ ಆಯ್ಕೆ ಮಾಡಬೇಕು. ಶಿಷ್ಯರನ್ನ ತನ್ನ ಚಿತ್ತದಂತೆ ಏಸಪ್ಪ ಆಯ್ಕೆ ಮಾಡಲಿಲ್ಲ. ಆ ಒಂದು ವಿಷಯವನ್ನ ಕೇಳುವುದಕ್ಕಾಗಿ ತಂದೆಯ ಬಳಿ ಹೋಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ತನಗೆ ಇಷ್ಟವಾದವರನ್ನ ಅಲ್ಲ, ತನ್ನ ಇಷ್ಟವನ್ನ ಬದಿಗೆ ಇಟ್ಟು ತಂದೆಯ ಆಯ್ಕೆಗಾಗಿ ರಾತ್ರಿಯೆಲ್ಲ ಏಸಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡ್ರಿ, ಅನೇಕ ಸಾರಿ ನಾವು ನಮ್ಮ ಆಯ್ಕೆಗಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ಏಸಪ್ಪ ತನ್ನ ಆಯ್ಕೆಗಾಗಿ ಪ್ರಾರ್ಥಿಸ್ತಾ ಇಲ್ಲ, ತಂದೆಯಾದ ದೇವರ ಆಯ್ಕೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಏಸಪ್ಪನಿಗೆ ಗೊತ್ತು, ತಂದೆಯಾದ ದೇವರ ಆಯ್ಕೆ ಬೆಸ್ಟ್ ಆಯ್ಕೆ ಆಗಿರುತ್ತದೆ. ನಮ್ಮ ಜೀವನದಲ್ಲಿ ಕೂಡ ನಮ್ಮ ಆಯ್ಕೆ ಅಲ್ರಿ, ನಮ್ಮ ಎಲ್ಲ ಕಾರ್ಯಗಳನ್ನು ದೇವರೇ ನಿನ್ನ ಬೆಸ್ಟಾದ ಸಂಗತಿ ನನ್ನ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ದೇವರ ಕೈಗಳಲ್ಲಿ ನಾವು ಒಪ್ಪಿಸಿಕೊಡುವಾಗ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಉತ್ತಮವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಬರುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಆಯ್ಕೆಗಳಲ್ಲರಿ, ದೇವರ ಆಯ್ಕೆಗೆ ನಾವು ಬಿಟ್ಟು ಕೊಡಬೇಕು. ನೋಡ್ರಿ, ಈಗ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಬೆಳಗಿನ ಸಮಯದಲ್ಲಿ 12 ಶಿಷ್ಯರನ್ನ ಏಸಪ್ಪ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. 12 ಜನ ಶಿಷ್ಯರನ್ನ ಸೆಲೆಕ್ಟ್ ಮಾಡೋದಕ್ಕೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರಿ. ಈ 12 ಶಿಷ್ಯರಲ್ಲಿ ಅವರ ಎಜುಕೇಷನ್ ಅನ್ನ, ಅವರ ಶಿಕ್ಷಣವನ್ನು ನೋಡುವುದಾದ್ರೆ ಅದರಲ್ಲಿ ಯಾರು PhD ಮಾಡಿಲ್ಲ, MBU ಮಾಡಿಲ್ಲ, ಬೈಬಲ್ ಕಾಲೇಜ್ಗೆ ಹೋಗಿಲ್ಲ. ಸಾಧಾರಣ ಜನರು, ಬೆಸ್ತರು. ಅನೇಕರಿಗೆ ಕೋಪ ಇತ್ತು, ದೇವರೇ ಈಗಲೇ ಆಕಾಶದಿಂದ ಬೆಂಕಿ ಬಿದ್ದು ಇವರು ಸತ್ತೋಗ್ಲಿ ಅಂತ ಪ್ರಾರ್ಥನೆ ಮಾಡುವವರು, ಕತ್ತಿ ತಗೊಂಡು ಕಿವಿಯನ್ನ ಕಟ್ ಮಾಡುವಂತ ಪೇತ್ರನು, ಧುಮುಕಿದ ಮೇಲೆ ಯೋಚಿಸುವಂತ ಪೇತ್ರನು, ಅನೇಕ ಬಲಹೀನತೆ ಇರುವಂತ ಶಿಷ್ಯರು, ಆದರೂ ಕೂಡ ರಾತ್ರಿ ಎಲ್ಲ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿತ್ತ? ಅಷ್ಟು ಪ್ರಾರ್ಥನೆ ಮಾಡಿ ಸೆಲೆಕ್ಟ್ ಮಾಡಿದ ಟೀಮ್ ಬಹಳ ವೀಕ್ ಆಗಿದೆ. ಆದರೆ ಸೆಲೆಕ್ಟ್ ಮಾಡಿದ ಆ 12 ಜನರ ಒಂದು ತಂಡ ಇದೆ ನೋಡ್ರಿ, ಆ ತಂಡದಲ್ಲಿ ಇರುವವರ ಎಲ್ಲರನ್ನ ತೋರಿಸಿದ್ದು ತಂದೆಯಾದ ದೇವರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇವತ್ತು ನಮ್ಮ ಜೀವನದಲ್ಲಿ ಸ್ತೋತ್ರ ಒಂದು ಕಾರ್ಯವನ್ನು ನೀವು ದೇವರಿಂದ ಎದುರು ನೋಡುತ್ತಿರುವುದಾದರೆ ಅಧಿಕವಾದ ಸಮಯ ದೇವ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿ ನೀವು ಆಯ್ಕೆ ಮಾಡುವಾಗ, ಆ ಸಂಗತಿಗಳ ಮೇಲೆ ನೀವು ಮುಂದುವರಿಯುವಾಗ ದೇವರು ನಿಮಗೋಸ್ಕರವಾಗಿ ಕ್ರಿಯೆ ಮಾಡುತ್ತಾರೆ. ನೋಡಿ, ಮೋಶೆ ಸೀನಾಯಿ ಬೆಟ್ಟದಲ್ಲಿ 40 ದಿನ ಇದ್ದಂತೆ. 40 ದಿನ, 10 ದಶಾಜ್ಞೆಗಳನ್ನ ತರುವುದಕ್ಕೆ 40 ದಿನ ಬೇಕಾ?
ಇಡೀ ಪ್ರಪಂಚವನ್ನೇ ದೇವರು ಆರು ದಿನಗಳಲ್ಲಿ ಸೃಷ್ಟಿ ಮಾಡಿದ್ರಲ್ವಾ? ಓ ಸ್ತೋತ್ರ. ದೇವರು ಆ 10 ಆಜ್ಞೆಗಳನ್ನು ಬರೆದುಕೊಡುವುದಕ್ಕೆ ಮೋಶೆಗೆ 40 ದಿವಸವನ್ನು ದೇವರು ಅವ್ರಿಗೆ ವೇಟ್ ಮಾಡಲಿಕ್ಕೆ ಹೇಳಿದ್ರ? ನಾನು ಎನಿಸ್ತೇನೆ ಏನಂತ ಹೇಳಿದ್ರೆ, ಆ ಒಂದೊಂದು ದೇವ ಸಮ್ಮುಖದಲ್ಲಿ ಮೋಶೆ ದೇವರೊಟ್ಟಿಗೆ ಸ್ನೇಹಿತನ ಥರ ಮಾತನಾಡುವಾಗ, ಓ ಸ್ತೋತ್ರ, ದೇವರೇ ಇನ್ನೊಂದು ದಿನ, ಇನ್ನೊಂದು ದಿನ, ಹೀಗೆ 40 ದಿನ ಕಳೆದಿರುತ್ತದೆ. ಅದಾದ ಮೇಲೆ ದೇವರೇ ಈಗ ನಾನು ನನ್ನ ಜನರ ಬಳಿ ಹೋಗ್ತೇನೆ ಎಂಬುದಾಗಿ ಆ ದಶಾಜ್ಞೆಗಳನ್ನು ತೆಗೆದುಕೊಂಡು ಕೆಳಗೆ ಬಂದಿರ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರೊಟ್ಟಿಗೆ ನಾವು ಮಾತನಾಡುವಂಥ ಸಂಬಂಧ ಇದೆ ಅಲ್ವಾ? ದೇವರೊಟ್ಟಿಗೆ ನಾವು ಸ್ತೋತ್ರ ಪ್ರಾರ್ಥಿಸುವಂಥ ಸಂಬಂಧ ಇದೆ ಅಲ್ವಾ? ಅದು ಹೇಳಲಿಕ್ಕೆ ಆಗದೇ ಇರುವಂಥ ಸಂಬಂಧ. ಆ ಸಂಬಂಧದಲ್ಲಿ ಓ ಸ್ತೋತ್ರ ಯಥಾರ್ಥವಾಗಿ ನಾವು ದೇವರ ಸಂಬಂಧವನ್ನು ಬಯಸುವುದಾದರೆ ಹಗಲು ರಾತ್ರಿ ಎನ್ನದೆ ಯಾವ ಸಮಯದಲ್ಲಾದರೂ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬಹುದಾಗಿದೆ. ಇಲ್ಲಿ ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. ಓ ಸ್ತೋತ್ರ, ತಂದೆಯಾದ ದೇವರ ಬಳಿ ಯಾವ ಶಿಷ್ಯರನ್ನು ಆಯ್ಕೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ. ಆದರೆ ಇವತ್ತು ಸಹ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ವಿಭಿನ್ನವಾಗಿ ಹೋಗ್ತಾ ಇದೆ, ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಇದೆಲ್ಲದರ ಮಧ್ಯದಲ್ಲಿ ನಾವು ದೇವರ ಮುಖವನ್ನು ಹುಡುಕೋಣ, ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ ನೀವು ತಾನೇ ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರೇ ಅದ್ಭುತವನ್ನು ಮಾಡ್ರಿ, ನಿನ್ನ ಚಿತ್ತದಂತೆ ನಿನ್ನ ಸನ್ಮಾರ್ಗದಲ್ಲಿ ನನ್ನನ್ನು ನಡೆಸೆಂಬುದಾಗಿ ಕೇಳ್ರೆ. ನಿಶ್ಚಯವಾಗಿ ದೇವರು ತನ್ನ ಮಾರ್ಗಕ್ಕೆ ಅನುಸಾರವಾಗಿ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ನೋಡಿ, ಯೇಸು ಸ್ವಾಮಿ ಸೇವೆಗೆ ಪ್ರಾಮುಖ್ಯತೆ ಕೊಡಲಿಲ್ಲ, ಸೇವೆ ಕೊಟ್ಟ ತಂದೆಯಾದ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟರು. ಎರಡನೇದಾಗಿ, ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ರಿ. ಮೂರನೇದಾಗಿ, ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆ ಮಾಡಿದ್ರಿ. ಲೂಕನ ಬರೆದ ಸುವಾರ್ತೆ 9:18 ವಾಕ್ಯ ಹೇಳುತ್ತದೆ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನು ಶಿಷ್ಯರು ಆತನ ಸಂಗಡ ಇದ್ದರು. ಒಂದಾನೊಂದು ದಿವಸ ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ನೋಡ್ರಿ, ಶಿಷ್ಯರು ಆತನ ಜೊತೆಯಲ್ಲಿದ್ದಾರೆ, ಆದರೂ ಕೂಡ ಆತನು ಒಂಟಿಯಾಗಿ ಪ್ರಾರ್ಥಿಸಿದನು, ಏಕಾಂತವಾಗಿ ಪ್ರಾರ್ಥಿಸಿದನು. ನೋಡ್ರಿ, ಯೇಸು ಸ್ವಾಮಿಗೆ ಯಾರೂ ಇಲ್ಲದ ವೇಳೆಯಲ್ಲಿ ಪ್ರಾರ್ಥಿಸುವುದು ಗೊತ್ತು, ಜನರ ನಡುವೆ ಇದ್ದಾಗಲೇ ಪ್ರಾರ್ಥಿಸುವುದು ಗೊತ್ತು. ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇತರರೊಂದಿಗೆ ನಾವು ಪ್ರಾರ್ಥಿಸಬಹುದು, ಕುಟುಂಬದೊಂದಿಗೆ ಸೇರಿ ಪ್ರಾರ್ಥಿಸಬಹುದು, ಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಬಹುದು, ದೊಡ್ಡ ದೊಡ್ಡ ಕೂಟಗಳಲ್ಲಿ ಸೇರಿ ಪ್ರಾರ್ಥಿಸಬಹುದು. ಈಗ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಏಕಾಂತವಾಗಿ ಪ್ರಾರ್ಥಿಸಿದ್ದೀರಾ? ನೀವು ಇತರರಿಂದ ಏಕಾಂತವಾಗಿ ಪ್ರಾರ್ಥನೆ ಮಾಡಿಸಿಕೊಂಡಿರಬಹುದು. ಪ್ರಾರ್ಥನೆ ಮಾಡಿಸಿಕೊಂಡಿರುವುದರ ಕುರಿತು ನಾನು ಹೇಳ್ತಾ ಇಲ್ಲ, ನೀವು ಏಕಾಂತವಾಗಿ ಪ್ರಾರ್ಥನೆ ಮಾಡಿದ್ದೀರಾ? ಇಲ್ಲಿ ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇಲ್ಲಿ ನಾವೇನು ಕಲಿಬಹುದು ಅಂತ ಹೇಳಿದ್ರೆ, ನಾವು ಸಹ ಒಂಟಿಯಾಗಿ ಏಕಾಂತವಾಗಿ ನಮಗೆ ಸಮಯ ಸಿಗುವ ಸಮಯದಲ್ಲೇ ನಾವು ದೇವರೊಂದಿಗೆ ಪ್ರಾರ್ಥಿಸಬೇಕು. ನಾನು ಹೇಳ್ತೇನೆ, ಓ ಸ್ತೋತ್ರ, ನಾವು ಪ್ರಾರ್ಥನಾ ವಿಜ್ಞಾಪನೆಗಳನ್ನು, ನಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ಅನೇಕ ಸಾರಿ ಇತರರಿಗೆ ತಿಳಿಸಿ ನಾವು ಪ್ರಾರ್ಥನೆ ಮಾಡಿಸ್ಕೊಳ್ತೇವೆ, ಒಳ್ಳೆಯದೇ. ಅದರ ಕುರಿತಾಗಿ ನಾನು ಏನು ತಪ್ಪೆಂಬುದಾಗಿ ನಾನು ಹೇಳುವುದಿಲ್ಲ. ಆದರೆ ಅದಕ್ಕಿಂತಲೂ ಇನ್ನೂ ಬಹಳ ಒಳ್ಳೆಯದಂತ ಯಾವುದಂತ ಹೇಳಿದ್ರೆ, ನಿನ್ನ ಸಮಸ್ಯೆಗಳಿಗೆ ನೀನು ಪ್ರಾರ್ಥಿಸುವಂಥದ್ದು, ನಿನ್ನ ಒಂದು ಸಮಸ್ಯೆಗಳಿಗೆ ನೀನು ದೇವರನ್ನು ಹುಡುಕುವಂಥದ್ದು ದೇವರು ಬಯಸುತ್ತಾ ಇದ್ದಾರೆ. ಇಲ್ಲಿ ಯೇಸಪ್ಪ ಏಕಾಂತವಾಗಿ ಪ್ರಾರ್ಥನೆ ಮಾಡಿದರು. ನಾಲ್ಕನೇದಾಗಿ, ಯೇಸು ಸ್ವಾಮಿ ಓ ಸ್ತೋತ್ರ ಪ್ರಾರ್ಥನೆ ಮಾಡಿದಂಥ ಇನ್ನೊಂದು ಸ್ಥಳ ಎಲ್ಲಿ ಅಂತ ಹೇಳಿದ್ರೆ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂಥ ಸಮಯದಲ್ಲಿ. ಲೂಕನ ಬರೆದ ಸುವಾರ್ತೆ 3:21-22 ವಾಕ್ಯ ನೋಡ್ರಿ, ದೀಕ್ಷಾಸ್ಥಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶ ತೆರೆಯಿತು. ಇಲ್ಲಿ ಯೇಸಪ್ಪ ಯಾರ ಹತ್ರ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಳ್ತಾ ಇದ್ದಾರಂದ್ರೆ, ಸ್ನಾನಿಕನಾದ ಯೋಹಾನನಿಂದ. ಯೇಸು ಸ್ವಾಮಿ ಮಾತ್ರವಲ್ಲ, ಅನೇಕ ಜನರು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುತ್ತಾ ಇದ್ರು. ಆದರೆ ಯಾರಿಗೂ ಪರಲೋಕ ತೆರೀಲಿಲ್ಲರಿ, ಯಾರಿಗೂ ಪವಿತ್ರಾತ್ಮನ ಇಳಿದು ಬರಲಿಲ್ಲ, ಓ ಸ್ತೋತ್ರ, ಯಾರೊಂದಿಗೂ ದೇವರು ಮಾತನಾಡಲಿಲ್ಲ. ಆದರೆ ಇಲ್ಲಿ ಯೇಸಪ್ಪನಿಗೆ ಮಾತ್ರ ಯಾಕೆ ಪರಲೋಕ ತೆರೆಯಲ್ಪಡ್ತು, ಪವಿತ್ರಾತ್ಮನ ಯಾಕೆ ಇಳಿದು ಬಂದರು, ತಂದೆಯಾದ ದೇವರು ಯಾಕೆ ಮಾತನಾಡಿದ್ರಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಇದೆ, ಆತನು ದೀಕ್ಷಾಸ್ಥಾನ ಮಾಡಿಸಿಕೊಂಡು
ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಬೇರೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡು ಹೋಗ್ಬಿಡ್ತಾ ಇದ್ರು. ಆದ್ದರಿಂದ ಪರಲೋಕ ತೆರೆಯಲ್ಪಡಲಿಲ್ಲ. ಆದ್ರೆ ಇಲ್ಲಿ ಯೇಸಪ್ಪ ಯಾಕೆ ಯೇಸಪ್ಪನಿಗಾಗಿ ಯಾಕೆ ಪರಲೋಕ ತೆರೆಯಲ್ಪಡ್ತಂತ ಹೇಳಿದ್ರೆ, ಯೇಸಪ್ಪ ಪ್ರಾರ್ಥನೆ ಮಾಡಿದ್ರು ಪರಲೋಕ ತೆರೆಯಲ್ಪಡ್ತು. ತಂದೆಯಾದ ದೇವರು ಮಾತನಾಡಲಿಕ್ಕೆ ಆರಂಭಿಸಿದರು. ಪಾರಿವಾಳದ ಹಾಗೆ ದೇಹಕಾರವಾಗಿ ಪವಿತ್ರಾತ್ಮನು ಇಳಿದು ಬಂದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಜೀವನದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಸಂಗತಿಗಳು ಬದಲಾಗುತ್ತವೆ. ನೀವು ಪ್ರಾರ್ಥಿಸುವಾಗ ಪರಲೋಕ ತೆರೆಯಲ್ಪಡ್ತದೆ. ನೀವು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಇಳಿದು ಬರ್ತಾರೆ. ನೀವು ಪ್ರಾರ್ಥಿಸುವಾಗ ತಂದೆಯಾದ ದೇವರು ಯೇಸಪ್ಪ ನಮ್ಮ ಜೊತೆಯಲ್ಲೇ ಮಾತನಾಡುವವರಾಗಿದ್ದಾರೆ. ಓ ಸ್ತೋತ್ರ. ಯಾವಾಗ ಇದೆಲ್ಲವೂ ಪ್ರಾರ್ಥನೆ ಮಾಡುವಾಗ ಮಾತ್ರ. ಹಾಗಾದ್ರೆ ಯೇಸಪ್ಪ ಪರಲೋಕ ತೆರೆಯುವ ಮುಂಚೆ, ಪವಿತ್ರಾತ್ಮನು ಬರುವ ಮುಂಚೆ ಪ್ರಾರ್ಥಿಸಿದರು. ಇವತ್ತು ಅನೇಕ ವಿಶ್ವಾಸಿಗಳ ಸಮಸ್ಯೆ ಏನಂತ ಹೇಳಿದ್ರೆ, ಅವರು ಪ್ರಾರ್ಥನೆ ಮಾಡೋದಿಲ್ಲರಿ. ಅದ್ಭುತ ನಡೆಯಬೇಕು, ಅವರು ಪ್ರಾರ್ಥನೆ ಮಾಡೋದಿಲ್ಲ ಪರಲೋಕ ತೆರೆಯಲ್ಪಡಬೇಕು, ಅವರು ಪ್ರಾರ್ಥನೆ ಮಾಡೋದಿಲ್ಲ ಒಂದು ಬಿಡುಗಡೆ ಉಂಟಾಗಬೇಕು. ನೋ ನೋ ನೋ, ಅದು ನಡೆಯೋದೇ ಇಲ್ಲರಿ. ನೀನು ಪ್ರಾರ್ಥಿಸಿದರೆ ಅದ್ಭುತ ನಡೆಯುತ್ತದೆ, ನೀನು ಪ್ರಾರ್ಥಿಸಿದರೆ ಪರಲೋಕ ತೆರೆಯಲ್ಪಡುತ್ತದೆ, ನೀನು ಪ್ರಾರ್ಥಿಸಿದರೆ ಆಶೀರ್ವಾದದ ಮಳೆ ಕೆಳಗಡೆ ಸುರಿಯುತ್ತದೆ, ನೀನು ಪ್ರಾರ್ಥಿಸಿದರೆ ನಿನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ, ನೀನು ಅನುಭವಿಸುವ ಸಮಸ್ಯೆಗಳಿಗೆ ದೇವರು ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ಓ ಸ್ತೋತ್ರ. ನೀನು ಪ್ರಾರ್ಥಿಸಬೇಕು. ಅಪೊಸ್ತಲ ಕೃತ್ಯ 1:14-2:4 ನೋಡ್ರಿ, ಯೇಸಪ್ಪ ಹೇಳಿದ್ರು ನೀವು ಯೆರೂಸಲೇಮಿನಲ್ಲಿ ಕಾದು ಕುಳಿತುಕೊಳ್ಳ್ರಿ, ನಾನು ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ. ಇವರು ಹೋಗಿ ಸುಮ್ಮನೆ ಕೂತ್ಕೊಂಡು ಹಂಗೇ ಕೂತ್ಕೊಂಡು ನಿದ್ರೆ ಮಾಡಲಿಲ್ಲರಿ. 10 ದಿವಸ ಕಾದಿದ್ದು ಪ್ರಾರ್ಥನೆ ಮಾಡಿದ್ರಿ. ದೇವ್ರೇ, ನೀವು ವಾಗ್ದಾನ ಮಾಡಿದ್ದೀರಾ ಪವಿತ್ರಾತ್ಮನ ಕಳಿಸಿಕೊಡ್ತೀನಿ ಎಂಬುದಾಗಿ ಹೇಳಿದ್ರ. ಓ ಸ್ತೋತ್ರ. ದೇವ್ರೇ, ಕಳಿಸಿಕೊಂಡು 10 ದಿನ ಕಾದಿದ್ದು ಪ್ರಾರ್ಥನೆ ಮಾಡುವಾಗ ಬೈಬಲ್ ಹೇಳ್ತದೆ 5th day ಪವಿತ್ರಾತ್ಮನು ಇಳಿದು ಬಂದರು. ಯಾವಾಗ? ಪ್ರಾರ್ಥನೆ ಮಾಡಿದಾಗ. ಅಪೊಸ್ತಲ ಕೃತ್ಯ 4:31 ಹೇಳ್ತದೆ, ಅವರು ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಇವತ್ತು ನಾವು ನಡುಗ್ತಾ ಇಲ್ಲ, ನಮ್ಮ ಸಭೆಯು ನಡುಗ್ತಾ ಇಲ್ಲ, ಹೊಸತ್ರ ನಮ್ಮ ಕೂಟಗಳು ನಡುಗ್ತಾ ಇಲ್ಲ. ಕಾರಣ, ಅಲ್ಲಿ ಪ್ರಾರ್ಥನೆ ಇಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡಿದ ಮೇಲೆ ಆ ಸ್ಥಳ ನಡುಗಿತು. ನೀನು ಪ್ರಾರ್ಥನೆ ಮಾಡುವಾಗ ಸಮಥಿಂಗ್ ಅಲ್ಲಿ ನಡೆಯುತ್ತದೆ. ನಂತರ ನೋಡ್ತೀವಿ, ಅವರೆಲ್ಲ ಧೈರ್ಯದಿಂದ ತುಂಬಿದ್ರಂತೆ. ಯಾವಾಗ? ಪ್ರಾರ್ಥನೆ ಮಾಡುವಾಗ ನಿನ್ನ ಭಯ ನಿನ್ನನ್ನು ಬಿಟ್ಟು ಹೋಗ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಧೈರ್ಯವು ನಿನ್ನನ್ನು ಕವಿಯುತ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಓ ಸ್ತೋತ್ರ ಇನ್ನೂ ದೇವರಿಗಾಗಿ ನೀ ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಆದ್ದರಿಂದ ದೇವ ಮಗುವೆ, ಪ್ರಾರ್ಥನೆ ಬಹಳ ಮುಖ್ಯ ರೀ. ಪ್ರಾರ್ಥನೆ ಇಲ್ಲದೆ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವ ಮೊದಲು ಅವಸ್ತೋತ್ರ ಆಕಾಶ ಮುಚ್ಚಲ್ಪಟ್ಟಿತ್ರಿ. ಅವರು ಪ್ರಾರ್ಥನೆ ಮಾಡಿದಾಗ ಆಕಾಶ ತೆರೆಯಿತು. ಯಾವಾಗ ಪ್ರಾರ್ಥಿಸಿದರೋ ಆಗಲೇ ಆಕಾಶ ತೆರೆಯಿತು. ಅವಸ್ತೋತ್ರ. ಆದ್ದರಿಂದ ಪರಲೋಕ ತೆರೆಯಲ್ಪಡಬೇಕಾದರೆ ಪ್ರಾರ್ಥಿಸಬೇಕ್ರಿ. ಸುಮ್ಮನೆ ಇದ್ದಾಗ ತೆರೆಯಲ್ಪಡಲಿಲ್ಲ ಪರಲೋಕ, ಪ್ರಾರ್ಥಿಸಿದಾಗ ಪರಲೋಕ ತೆರೆಯಲ್ಪಡ್ತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ಕೂಡ ಔಸ್ತೋತ್ರ ನಿನಗೋಸ್ಕರ ಪರಲೋಕ ತೆರೆಯಲ್ಪಡಲಿಕ್ಕಿದೆ, ನಿನಗೋಸ್ಕರ ಹೊಸ ಬಾಗಿಲುಗಳು ತೆರೆಯಲ್ಪಡಲಿಕ್ಕಿದೆ, ನಿನಗೋಸ್ಕರ ಅದ್ಭುತಗಳು ನಡೆಯಲಿಕ್ಕಿದೆ. ಔಸ್ತೋತ್ರ. ಈ ದಿವಸ ಒಂದು ಬಿಡುಗಡೆಯನ್ನು ದೇವರು ಕೊಡಲಿಕ್ಕಿದ್ದಾರೆ. ಆದರೆ ನೀನು ನಾನು ಮಾಡಬೇಕಾದದ್ದೇನಂತ ಹೇಳಿದ್ರೆ, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ನೀವು ಸೋತು ಹೋಗಬಾರ್ದು. ಅಯ್ಯೋ ಪಾಸ್ಟರ್, ಇಷ್ಟು ವಾರಗಳಿಂದ ಪ್ರೇಯರ್ ಮಾಡ್ತಾ ಇದ್ದಾವೆ, ಇಷ್ಟು ದಿನಗಳಿಂದ ಪ್ರೇಯರ್ ಮಾಡ್ತಾ ಇದ್ದಾವೆ, ಏನು ನಡೀತಾ ಇಲ್ವಲ್ಲ, ನಡೀತಾ ಇಲ್ವಲ್ಲ. ನೋ ನೋ ನೋ, ನೀನು ಪ್ರಾರ್ಥಿಸು ಪ್ರಾರ್ಥಿಸು ಪ್ರಾರ್ಥಿಸು. ಅದ್ಭುತ ನಿನ್ನ ಮಾರ್ಗದಲ್ಲಿ ಬರಲಿಕ್ಕಿದೆ, ಅದ್ಭುತ ನಿನ್ನ ಕುಟುಂಬದಲ್ಲಿ ಬರಲಿಕ್ಕಿದೆ, ಅದ್ಭುತ ನಿನ್ನ ಜೀವನದಲ್ಲಿ ಬರಲಿಕ್ಕಿದೆ. ಪ್ರಾರ್ಥನೆ ಮಾಡು ದೇವ ಮಗುವೇ.
ಹಾಗಾದರೆ ಪ್ರಾರ್ಥನೆಯಲ್ಲೇ ಎಲ್ಲವೂ ನಡೆಯುವಂಥದ್ದಾಗಿದೆ. ನಾನು ಹೇಳಿದ ಯೇಸು ಸ್ವಾಮಿ ಮಾಡಿದಂಥ ಕೆಲವೊಂದು ಪ್ರಾರ್ಥನೆಗಳನ್ನು ನಾವು ನೋಡಿಕೊಂಡೆವು. ಮೊದಲನೇದಾಗಿ ಜನರು ಆತನ ಬಳಿ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಬಂದಾಗ, ಓ ಸ್ತೋತ್ರ, ಆ ಜನರ ಗುಂಪನ್ನು ಬಿಟ್ಟು ಏಸಪ್ಪ ಪ್ರಾರ್ಥನೆ ಮಾಡುವುದಕ್ಕೆ ಅರಣ್ಯ ಪ್ರದೇಶಕ್ಕೆ ಹೋದ್ರು. ಮೊದಲ ಆದ್ಯತೆಯನ್ನು ಪ್ರಾರ್ಥನೆಗೆ ಕೊಟ್ಟರು. ಅದು ಮಾತ್ರವಲ್ಲ, ಏಸಪ್ಪ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದರು. ಅದು ಮಾತ್ರವಲ್ಲ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಅವರು ಪ್ರಾರ್ಥನೆ ಮಾಡಿದರು. ಅವರು ಏಕಾಂತವಾಗಿ ಪ್ರಾರ್ಥನೆ ಮಾಡಿದರು. ಪ್ರೀತಿಯುಳ್ಳ ದೇವಮಕ್ಕಳೇ, ಓ ಸ್ತೋತ್ರ, ಈ ದಿವಸ ನಮಗೆ ಏಸಪ್ಪ ಮಾದರಿಯನ್ನು ತೋರಿಸಿದ್ದಾರೆ. ನಾವು ತಂದೆಯಾದ ದೇವರ ಬಳಿಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಕೂಡ, ದೇವರೇ, ಇನ್ನು ಮುಂದೆ ನಾನು ಹೆಚ್ಚು ಸಮಯವನ್ನು ಪ್ರಾರ್ಥನೆಗಾಗಿ ಕೊಡುತ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಜೀವನದಲ್ಲಿ ಅದ್ಭುತಗಳನ್ನು ಪಡೆಯುತ್ತೇನೆ ಎಂಬುದಾಗಿ ಹೇಳ್ರೆ, ಎಲ್ಲರೂ ಕಣ್ಗಳನ್ನು ಮುಚ್ಚೋಣ. ಹಾಲಲ್ಲೂಯ. ಈ ದಿವಸ ಕೆಲವರಿಗೆ ಪರಲೋಕ ತೆರೆಯಲ್ಪಡಲಿಕ್ಕಿದೆ. ಹಾಲಲ್ಲೂಯ. ಓ ಸ್ತೋತ್ರ, ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಹಾಲಲ್ಲೂಯ. ಮೌನವಾಗಿ ಎಲ್ಲ ಏಸಪ್ಪ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿದಾಗ ಪರಲೋಕ ತೆರೆಯಲ್ಪಡ್ತು, ಮುಚ್ಚಲ್ಪಟ್ಟಂತ ಓ ಸ್ತೋತ್ರ ಆಕಾಶ ತೆರೆಯಲ್ಪಡ್ತು, ಮುಚ್ಚಲ್ಪಟ್ಟಂತ ಪರಲೋಕ ತೆರೆಯಲ್ಪಡ್ತು. ಇವತ್ತು ಕೂಡ ಅನೇಕ ದಿನಗಳಿಂದ, ತಿಂಗಳುಗಳಿಂದ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಿರಬಹುದು. ಓ ಸ್ತೋತ್ರ, ಬಾಯಿ ತೆರೆದು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸ್ರೆ, ಯೇಸುವನ್ನು ಕೂಗಲಿಕ್ಕೆ ಆರಂಭಿಸ್ರೆ. ಏಸಪ್ಪ, ನಾನು ನಿನ್ನನ್ನು ನಂಬಿದ್ದೇನೆ, ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹಾಲಲ್ಲೂಯ. ಈ ಕ್ಷಣವೇ ಸ್ತೋತ್ರ, ಇದನ್ನು ವೀಕ್ಷಿಸ್ತಾ ಇರುವಂಥ ಅನೇಕ ಕುಟುಂಬ ಜೀವನದಲ್ಲಿ, ಓ ಸ್ತೋತ್ರ, ಅನೇಕ ಜೀವನದಲ್ಲಿ ಇದುವರೆಗೂ ನೋಡದ ಒಂದು ದೈವಿಕವಾದ ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಬರಲಿಕ್ಕಿದೆ. ಹಾಲಲ್ಲೂಯ, ಹಾಲಲ್ಲೂಯ. ಮುಚ್ಚಲ್ಪಟ್ಟಂಥ ಅನೇಕ ಸಂಗತಿಗಳು ಇವತ್ತು ತೆರೆಯಲ್ಪಡಲಿಕ್ಕಿದೆ, ತೆರೆಯಲ್ಪಡಲಿಕ್ಕಿದೆ. ಓ ಸ್ತೋತ್ರ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡಿ ಪಡೆದುಕೊಳ್ಳ್ರೆ, ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳ್ರಿ. ಹಾಲಲ್ಲೂಯ. ಕರ್ತನೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನೇ, ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದಂಥ ಸಮಯಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ದೇವರೇ, ನೀವು ನಮಗೆ ಒಂದು ಮಾದರಿಯನ್ನು ತೋರಿಸಿದ್ದೀರಾ. ನಿಮ್ಮ ಜೀವನವೇ ಒಂದು ಪ್ರಾರ್ಥನಾ ಜೀವಿತವಾಗಿತ್ತು. ಎಲ್ಲ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ಅದೇ ವಿಧದಲ್ಲಿ ನಾವು ಸಹ ಈ ದಿನಗಳಲ್ಲಿ ಸೋತು ಹೋಗದೆ, ಕುಗ್ಗಿ ಹೋಗದೆ, ಬೇಸರಗೊಳ್ಳದೆ, ನಿರುತ್ಸಾಹರಾಗದೆ, ಕರ್ತನೇ, ನಿಮ್ಮನ್ನು ನೋಡಿ ಪ್ರಾರ್ಥಿಸಲಿಕ್ಕೆ ನಮಗೆ ಇನ್ನೂ ಕೃಪೆ ಕೊಡ್ರೆ. ಈ ಪ್ರಾರ್ಥನಾ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಪ್ರಾರ್ಥಿಸಲಿಕ್ಕೆ ದೇವ ಮಕ್ಕಳನ್ನು ಬಲಪಡಿಸ್ರೆ. ಯೇಸಪ್ಪ, ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ ಅನೇಕರ ಜೀವನದಲ್ಲಿ ಅದ್ಭುತಗಳು ನಡೆಯಲಿ, ಪರಲೋಕ ತೆರೆಯಲ್ಪಡಲಿ, ಮುಚ್ಚಲ್ಪಟ್ಟ ಬಾಗಿಲು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಸ್ವಾಮಿ. ಓ ಸ್ತೋತ್ರ, ಪವಿತ್ರಾತ್ಮನೇ, ನೀವು ಇಳಿದು ಬಂದು ಕ್ರಿಯೆ ಮಾಡ್ರಿ, ಅದ್ಭುತ ಮಾಡ್ರಿ. ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ರಾಜ. ದೇವರೇ ಸ್ತೋತ್ರ, ಇವತ್ತು ನಮ್ಮೊಂದಿಗೆ ಪ್ರಾರ್ಥನೆ ಮಾಡಿದ ಎಲ್ಲ ದೇವ ಮಕ್ಕಳಿಗಾಗಿ, ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಒಂದೊಂದು ಕುಟುಂಬಗಳಲ್ಲಿ ಅದ್ಭುತ ನಡೆಯಲಿ ಕರ್ತನೆ. ದೇವರೇ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ ಒಟ್ಟಾಗಿ ಹೇಳೋಣ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸ್ತೋತ್ರ ಪ್ರಾರ್ಥನೆಯನ್ನು ಬಿಡದೆ, ಎಡಬಿಡದೆ ನಾವು ಕರ್ತನ ಸಮ್ಮುಖವನ್ನು ಸತತವಾಗಿ ಹುಡುಕೋಣ. ನಿಮಗೋಸ್ಕರವಾಗಿ ಪರಲೋಕ ತೆರೆಯಲ್ಪಡಲಿಕ್ಕಿದೆ, ಅದ್ಭುತಗಳು ನಡೆಯಲಿಕ್ಕಿದೆ. ಓ ಸ್ತೋತ್ರ, ನಿಮ್ಮ ಮಾರ್ಗದಲ್ಲಿ ಅತಿಶಯಗಳು ನಡೆದೇ ನಡೆಯುತ್ತದೆ. ದೇವರನ್ನು ನಂಬೋಣ, ದೇವರನ್ನೇ ಎದುರು ನೋಡೋಣ. ನಮ್ಮೊಂದಿಗೆ ಪ್ರಾರ್ಥಿಸಿದಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.